ശ്രീഗുരുഭ്യോ നമ പരമഗുരുഭ്യോ നമ ശ്രീമദാന്തീർത്ഥഭഗവത്പാദാചാര്യഗുരുഭ്യോ നമ കൃഷ്ണായ വാസുദേവായ ഹരയേ പരമാത്മനേ പ്രണതിക്ലേശനാശായ ഗോവിന്ദായ നമോ നമ ഹരി ഓം. ಕಳೆದ ಬಾರಿ ನಾವು ಅಷ್ಟವಿವಾಹ ವ್ಯವಸ್ಥೆಗಳನ್ನು ನೋಡಿದ್ವಿ. ಆಮೇಲೆ ವಿವಾಹ ಪದ್ಧತಿಗಳು ಹೇಗೆ ನಡೀತಾ ಇರೋ ವಿಚಾರನ ಕೆಲವಿನ ಸ್ಪರ್ಶ ಮಾಡಿದ್ವಿ. ಆಧುನಿಕ ಪದ್ಧತಿಗಳು ಹೇಗಿದೆ ಅಂತ ಸ್ಪರ್ಶ ಮಾಡಿದ್ವಿ. ಇನ್ನು ಈ ಜನರಲ್ ಇನ್ಫಾರ್ಮೇಷನ್ ಅಬೌಟ್ ಮ್ಯಾರಿಟಲ್ ಸಿಸ್ಟಮ್ ಬಗ್ಗೆ ನಾವು ಸ್ವಲ್ಪ ವಿಷಯಗಳನ್ನ ತಿಳ್ಕೊಂಡು ನಾವು ಪ್ರೆಡಿಕ್ಷನ್ ಪಾರ್ಟಿಗೆ ಹೋಗೋಣ. ಯಾಕೆಂದರೆ ಜನರಲ್ ಇನ್ಫಾರ್ಮೇಷನ್ ನಮಗಿಲ್ಲ ಅಂತಂದರೆ ಆ ಜಾತಕವನ್ನು ನೋಡೋ ವಿಚಾರದಲ್ಲಿ ಬಹಳ ಗೊಂದಲ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಜನರಲ್ ಕಾನ್ಸೆಪ್ಟ್ಸ್ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಪ್ರಾಚೀನ ಕಾಲದಲ್ಲಿ ಹೇಗಿತ್ತು, ಈಗ ಹೇಗಿದೆ ಅಂತಂಬೋದು ಡಿಫ್ರೆನ್ಸ್ ಎಂಬುದು ಖಂಡಿತ ತಿಳ್ಕೊಳ್ಬೇಕು. ನಾವು ಕಳೆದ ಬಾರಿ ಹೇಳಿದ್ವಿ, ಪ್ರಾಚೀನ ಕಾಲದಲ್ಲಿ ಈ ಮದುವೆಗೆ ಸಂಬಂಧಪಟ್ಟ ಡೆಸಿಷನ್ ತಗೊಳ್ಳೋದು ಯಾರು, ಪ್ರಾಜಾಪತ್ಯ ವಿವಾಹ ಪ್ರಕಾರ. ಯಾಕಂದರೆ ನಮಗೆ ಧರ್ಮಶಾಸ್ತ್ರದಲ್ಲಿರೋದು ಪ್ರಾಜಾಪತ್ಯ ವಿವಾಹವೇ. ಗಾಂಧರ್ವ ವಿವಾಹ ಮತ್ತು ರಾಸುರ ವಿವಾಹ, ರಾಕ್ಷಸ ಪೈಶಾಚಿಕ, ಇದು ಶಾಸ್ತ್ರ ಸಮ್ಮತ ಅಲ್ಲದಂಥ ವಿವಾಹ. ಅದಕ್ಕೆ ಪ್ರತ್ಯೇಕವಾಗಿ ಜ್ಯೋತಿಷ್ಯವನ್ನು ನೋಡೋದು ಬೇಕಾಗಿಲ್ಲ. ಲವ್ ಮ್ಯಾರೇಜಿಗೆ ಜ್ಯೋತಿಷ್ಯವನ್ನು ನೋಡೋದು ಬೇಕಾಗಿಲ್ಲ. ಅದೇ ಥರ ನಾವು ನೋಡಬೇಕಾದ ನಮಗೆ ಸಿಸ್ಟಮ್ ಇಲ್ಲ ಅಂದರೆ ಪ್ರಾಜಾಪತ್ಯ ವಿವಾಹದವರೆಗೂ ನಾವು ಏನಾದರೂ ಜಾತಕದ ಬಗ್ಗೆ ನಾವು ನೋಡ್ಬೋದು. ಸೊ ಪ್ರಾಜಾಪತ್ಯ ವಿವಾಹದ ಒಂದು ಏನಂತಂದರೆ ವೈಭವ, ಹುಡುಗನಾಗಲಿ ಹುಡುಗಿಯನ್ನಾಗಲಿ ಸೆಲೆಕ್ಟ್ ಮಾಡೋದು ಯಾರು ಅಂತಂದರೆ ತಂದೆ ಅಥವಾ ಹಿರಿಯರು. ತಂದೆ ಒಬ್ಬರೇ ತಗೊಳ್ಳಿಕ್ಕೂ ಆಗಲ್ಲ. ಹಿಂದಿನ ಕಾಲ ಕಂಬೈನ್ಡ್ ಫ್ಯಾಮಿಲೀಸ್ ಇತ್ತಾದ ಕಾರಣ ತಂದೆ ದೊಡ್ಡ ಮನೆಗೆ ಯಾರು ದೊಡ್ಡಪ್ಪ ಇದ್ದರೆ ದೊಡ್ಡಪ್ಪ, ಚಿಕ್ಕಪ್ಪ, ತಂದೆ, ಅತ್ತೆಂದರು. ಸೊ ಇವರೆಲ್ಲ ಸೇರಿ ಡಿಸಿಷನ್ ತೊಗೋತಿದ್ರು. ಒಬ್ಬರೇ ಡಿಸಿಷನ್ ತೊಗೊಳ್ತಿದ್ದಿಲ್ಲ, ಸ್ವಾರ್ಥವಾಗಿ ತೊಗೊಳ್ತಿದ್ದಿಲ್ಲ, ಎಲ್ಲರದ್ದು ಕನ್ಸಿಡರ್ ಮಾಡ್ತಿದ್ರು. ಇಲ್ಲಿ ಹುಡುಗರಿಗೆ ಡಿಸಿಷನ್ ತೊಗೊಳ್ಳೋ ವಿಚಾರದಲ್ಲಿ ಯಾವ ಥರ ಸ್ವಾತಂತ್ರ್ಯ ಇಲ್ಲ. ಅಲ್ಲಿ ಆ ಥರ ಇತ್ತಾದ ಕಾರಣ ಯಾಕೆಂದರೆ ಮಕ್ಕಳಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರಲ್ಲ ಒಂದು ವಿಷಯ. ಈಗಿನ ಮೇನ್ ಪರ್ಪಸ್ ಪ್ರಾಜಾಪತ್ಯ ವಿವಾಹದಲ್ಲಿ ಮಕ್ಕಳಿಗೆ ಯಾಕೆ ಅಧಿಕಾರ ಕೊಡೋದಿಲ್ಲ ಅಂದರೆ ಅವರಿಗೆ ವೈವಾಹಿಕ ಜೀವನದ ಬಗ್ಗೆ ಅನುಭವ ಇರಲ್ಲ ಒಂದು. ಯಾಕಂದರೆ ಒಂದು ಯಾವುದನ್ನು ಒಂದು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಅನುಭವ ಇರಬೇಕು. ಸೊ ಅವರಿಗೆ ಅನುಭವ ಇರಲ್ಲ, ಅವರಿಗೆ ಜೀವನದಲ್ಲಿ ಇನ್ನೂ ಕೂಡ ಕಷ್ಟ ಸುಖದ ಪರಿಪಕ್ವತೆ ಇರಲ್ಲ. ಅವರಿಗೆ ಕಷ್ಟ ಸುಖ ಗೊತ್ತಿದ್ದರೆ ಮದುವೆ ಯಾವ ಥರ ಮಾಡ್ಕೋಬೇಕು, ಯಾವ ಕಷ್ಟ ಬರಲಾರ್ದು ಹೇಗೆ ನಾವು ತಗೋಬೇಕು, ಕೇರ್ ತಗೋಬೇಕು ಅಂತ ಗೊತ್ತಾಗುತ್ತೆ. ಅವರಿಗೆ ಮದುವೆ ಬ್ರಹ್ಮಚರ್ಯಾಶ್ರಮದಿಂದ ವಿವಾಹದವರೆಗೂ ಅಸಲು ಅವರಿಗೆ ಏನು ಅವರಿಗೆ ಅಷ್ಟು ಕಷ್ಟಗಳೇ ಗೊತ್ತಿರಲ್ಲ. ಹಿಂದಿನ ಕಾಲದಲ್ಲಾದರೂ ಸ್ವಲ್ಪ ಕಷ್ಟ ಗೊತ್ತಿತ್ತು, ಈಗಿನ ಕಾಲದಲ್ಲಿ ಕಷ್ಟಗಳು ಹುಡುಗರಿಗೆ ಕೊಡಲಿಕ್ಕೆ ಕೂಡ ತಂದೆ ತಾಯಿಗಳು ರೆಡಿಯಾಗಿಲ್ಲ. ಹಾಗಾಗಿ ಯಾವಾಗ ಹುಡುಗರಿಗೆ ಈ ಕಷ್ಟ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಎಂಬುದು ಯಾವಾಗ ಗೊತ್ತಿರಲ್ವೋ ಅವರಿಗೆ ಕಣ್ಣಿಗೆ ಇಷ್ಟವಾದದ್ದು, ಅವರ ಮನಸ್ಸಿಗೆ ಆಹ್ಲಾದಕರವಾಗಿರೋದು ಅಂತ ಅದನ್ನು ಚೂಸ್ ಮಾಡ್ಕೊಳ್ತಾರೆ. ಸೊ ಇಂದ್ರಿಯಗಳಿಗೆ ಬೇಕಾದಂಥ ಅನುಕೂಲವಾಗಿ ಚೂಸ್ ಮಾಡ್ಕೊಳ್ತಾರೆ ಹೊತ್ತು ಅವರು ಫ್ಯೂಚರ್ ಆಸ್ಪೆಕ್ಟ್. ಸೊ ಮದುವೆ ಆದರೆ ಹೇಗಿರುತ್ತೆ, ನನ್ನ ಡಿಸಿಷನ್ಸು, ನನ್ನ ವೀಕ್ನೆಸ್ಸಸ್ ನನಗೆ ಗೊತ್ತಿದೆ, ನನ್ನ ವೀಕ್ನೆಸ್ಸಸ್ನ ಓವರ್ಕಮ್ ಮಾಡುವಂಥ ಅವರು ಬರ್ತಾರಾ, ನನ್ನ ವೀಕ್ನೆಸ್ನ ಎಕ್ಸ್ಪ್ಲಾಯ್ಟ್ ಮಾಡುವಂಥವರು ಬರ್ತಾರ, ಸೊ ನಾನು ಹೇಗೆ ನಾನು ಅವ್ರನ್ನ ಫಿಲ್ಟ್ರೇಷನ್ ಮಾಡಬೇಕು, ಇದೆಲ್ಲ ಕೂಡ ಆಗಾಗಲೇ ಸೆಟ್ಲ್ ಆಗ್ತಾ ಇರುವಂಥ ಹುಡುಗರಿಗೆ ಗೊತ್ತಿರಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇದಕ್ಕನ್ನೆಲ್ಲ ಕೂಡ ಡಿಸಿಷನ್ ತಗೋದು ತಂದೆ ತಾಯಿಯೇ. ಸೊ ಹಿಂದೆ ತಂದೆ ತಾಯಿಯೇ ಡಿಸಿಷನ್ ತಗೋತಿದ್ರು. ಸೊ ಹುಡುಗನ ಕಡೆಯಿಂದ ಹುಡುಗಿ ಕಡೆಯಿಂದ ತುಂಬ ಕೇರ್ ವಹಿಸ್ತಾಯಿದ್ರು, ತುಂಬ ಕೇರ್ ಮಾಡ್ತಿದ್ರು. ಸೊ ಅವರ ಪ್ರಾಸೆಸ್ ಆಗಿರ್ತಂದರೆ ಫಸ್ಟ್ ಪ್ರಾಸೆಸ್ ಏನಂತಂದರೆ ಹುಡುಗ ಹುಡುಗಿಯನ್ನು ನೋಡಿ ಬರ್ತಿದ್ರು. ಇವತ್ತಿನ ಕಾಲ ಫಸ್ಟ್ ಪ್ರಾಸೆಸ್ ಏನಂತಂದರೆ ಫಸ್ಟ್ ಜಾತಕವನ್ನು ನೋಡ್ತೀವಿ ನಾವು. ಹಿಂದಿನ ಕಾಲ ಹಾಗಿದ್ದೆ, ಫಸ್ಟ್ ಜಾತಕ ನೋಡ್ತಿದ್ದಿಲ್ಲ, ಅವರು ಜಾತಕವನ್ನು ಕೊಡ್ತಿದ್ದಿಲ್ಲ. ಹುಡುಗ ಹುಡುಗಿ ಒಬ್ಬರಿಗೊಬ್ಬರು ಇಷ್ಟ ಆಗಿದೆ, ಅವರಿಬ್ಬರಿಗೂ ಇಷ್ಟ ಆಗಿದೆ ಅಲ್ಲ, ಹುಡುಗನ ತಂದೆಗೂ ಹುಡುಗಿ ತಂದೆಗೂ ತಮ್ಮ ತಮ್ಮ ಮಕ್ಕಳಿಗೆ ಮದುವೆ ಮಾಡೋದು ಇಷ್ಟ ಆದರೆ ಮಾತ್ರವೇ ಜಾತಕವನ್ನು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದರು. ಅದರ್ವೈಸ್ ನಾಟ್. ನಮಗೆ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಇಂಪ್ರೂವ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಜಾತಕ ಕೇಳಿದ್ರೆ ಜಾತಕ ಪ್ರಿಂಟ್ ಔಟ್ ಕೊಟ್ಬಿಡ್ತೀವಿ.
ಆವಾಗಿನ ಕಾಲ ಪ್ರಿಂಟೌಟ್ಸ್ ಇಲ್ಲ, ಜಾತಕ ಪ್ರಿಂಟೌಟ್ ಕೊಡ್ತೀವಿ, ಅಥವಾ ಆ ಜಾತಕದ ಡೀಟೇಲ್ಸ್ ಏನಿದೆ ಅದರ ವಾಟ್ಸಾಪಲ್ಲೋ ಇಮೇಲಲ್ಲೋ ಫೋನಲ್ಲೋ ನಾವು ಒಬ್ಬರಿಗೂ ಶೇರ್ ಮಾಡ್ಕೋತೀವಿ. ಇವತ್ತಿನ ದಿನ ಮ್ಯಾಟ್ರಿಮೋನಿಯಲ್ ಸರ್ವೀಸಸ್ಸೇ ಅದು ಮಾಡ್ತಾಯಿದೆ. ಡೇಟ್ ಆಫ್ ಬರ್ತ್ ಟೈಮ್ ಕೊಟ್ಬಿಟ್ರೆ ಅವರೇ ಎಲ್ಲ ರೆಡಿ ಮಾಡಿ ಮ್ಯಾಚ್ ಮಾಡಿ ಕೊಟ್ಬಿಡ್ತಾರೆ. ಸೊ ದೇ ಎಲಿಮಿನೇಟ್ ಮಾಡಿಬಿಡ್ತಾರೆ ಜ್ಯೋತಿಷ್ಯನ ಕಂಪೈಸರ್ನ. ಸೊ ಹಾಗೆ ಮೊದಲೇನು ಮಾಡ್ತಿದ್ರು, ಮದುವೆ ಪ್ರಾಸೆಸ್ ನಾನು ಒಂದೊಂದು ಬಿಡಿಸಿ ಹೇಳ್ತೀನಿ. ಹುಡುಗನ ತಂದೆ ಏನು ಮಾಡ್ತಿದ್ದ, ಆವಾಗಿನ ಕಾಲ ವೇದ ಮಂತ್ರಗಳಲ್ಲಿ ಕೂಡ ಬರುತ್ತೆ ಅದು, ವಿವಾಹ ಮಂತ್ರಗಳಲ್ಲಿ ಕೂಡ ಕೆಲವು ಮದುವೆ ಪ್ರಾಸೆಸ್ ಹೇಗಾಗತ್ತೆ. ಸೊ ಹುಡುಗನ ತಂದೆ ಏನು ಮಾಡ್ತಾನೆ, ಅವರ ಸ್ನೇಹಿತರಿಗೆ ಬಂಧು ಬಳಗಗೆ ನನ್ನ ಮಗ ವಿವಾಹಕ್ಕೆ ಯೋಗ್ಯನಾಗಿದ್ದಾನೆ, ಸೊ ಉತ್ತಮವಾದಂಥ ಒಂದು ಗುಣವತಿಯಾದಂಥ ವಧುವನ್ನು ನೀವು ಹುಡುಕಿ ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಅದೊಂದು ಪ್ರಾಸೆಸ್ಸೇ ಇದೆ, ಹಿಂದಿನ ಕಾಲ ಅದಕ್ಕೊಂದು ಆಚಾರ ಕೂಡ ಇದೆ, ಇವತ್ತಿನ ಕಾಲ ಯಾರಿಗೂ ಗೊತ್ತಿಲ್ಲ ಅದು. ಅವರೇನು ಮಾಡ್ತಿದ್ರು, ಇವರು ಇದನ್ನು ವಿನ್ನಪವನ್ನು ಸ್ವೀಕಾರ ಮಾಡಿ ಅವರು ಎಲ್ಲಿ ಒಳ್ಳೆಯ ಹುಡುಗಿ ಇದ್ದಾಳೆ, ಒಳ್ಳೆಯ ಹುಡುಗಿ ಇದ್ದಾಳೆ ಅಂತಂದರೆ ಒಳ್ಳೆಯ ಹುಡುಗಿ ಇರುವಂಥ ತಂದೆಗೋಸ್ಕರ ಹುಡುಕ್ತಾರೆ. ಆ ತಂದೆ ಸಿಕ್ಕದಂದ್ಕೊಳ್ಳಿ, ಸೊ ಹೀಗೆ ನಮ್ಮ ಸೋಣ್ ಸೋ ಇದ್ದಾರೆ, ಇವರು ಇವರ ಮೊಮ್ಮಗ, ಇವರ ಮಗ, ಅವರ ಮಗ ಇಂಥ ಇಂಥವ್ರ ಮನೆಗೆ ಇಂಥ ಒಳ್ಳೆ ಹುಡುಗ ಇದ್ದಾನೆ, ಅವರ ವೈಭವ ಹೀಗಿದ್ದು, ಅವ್ರ ತಾತ ಹೀಗೆ ಜೀವನ ಮಾಡಿದರು, ಅವರಪ್ಪ ಹೀಗೆ ಜೀವನ ಮಾಡಿದರು, ಅಂಥವ್ರ ಮನೆಗೆ ನೀವು ಕೊಡ್ತೀರಾ ಅಂತ ಹೇಳ್ತಾರತ್ತು. ಹುಡುಗನ ಕ್ವಾಲಿಫಿಕೇಷನು, ಹುಡುಗನ ಬಗ್ಗೆ ಡೀಟೇಲ್ಸ್ ಏನು ಹೇಳಲ್ಲ ಅವರು. ಇಂಥವರ ಮನಗ ಇದ್ದಾನೆ, ಅವ್ರು ಇಂಥ ದೊಡ್ಡ ಅವ್ರ ಮನೆತನ ಇದೆ ಅಂತ ಹೇಳ್ತಾರೆ. ಹುಡುಗಿ ತಂದೆ ಕೂಡ, ಹುಡುಗಿ ತಂದೆಗೆ ಹುಡುಗನ ಬಗ್ಗೆ ಏನು ಹೇಳ್ರೇನು ಗೊತ್ತಾಗಲ್ಲ, ಅವ್ರ ತಂದೆ ಬಗ್ಗೆ ಹೇಳ್ತಾರೆ. ಅವ್ರ ತಂದೆ ಏನು ಕೆಲಸ ಮಾಡ್ತಾರೆ, ಅವ್ರ ತಂದೆ ಏನು ತಾತಂದೆ ಏನು ಮಾಡ್ತಿದ್ರು, ಹಿಂದೆ 7 ಜನ್ರೇಷನ್ಸ್ವರೆಗೂ ಚೆಕ್ ಮಾಡ್ತಿದ್ರು ಹಿಂದೆ, ಬಟ್ ಇವಾಗತ್ತೆ ಅದಿಲ್ಲ. 7 ಜನ್ರೇಷನಲ್ಲಿ ಏನಾದರೂ ಒಂದು ಲೋಪ ಆದರೆ, ಅವ್ರ ಮನೆಗೆ ಏನಾದರೂ ಕೆಟ್ಟದ್ದಾಗಿದ್ದರೆ ಅಂಥವ್ರ ಮನೆಗೆ ಹುಡುಗಿಯನ್ನು ಕೊಡ್ತಿದ್ದಿಲ್ಲ, ತುಂಬ ಎನ್ಕ್ವೈರಿ ಮಾಡ್ತಿದ್ರು. ಸೊ ತುಂಬ ಎನ್ಕ್ವೈರಿ ಮಾಡಿ ಆಯಿತು, ಅವ್ರ ಮನೆ ತುಂಬ ಒಳ್ಳೆ ಮನೆತನ, ಅಂಥ ಮನೆಗೆ ಹೋದರೆ ನನ್ನ ಮಗಳು ಸುಖ ಪಡ್ತಾಳೆ ಅಂತೇಳಿ ಹುಡುಗಿ ತಂದೆ ಎಸ್ ಅಂತಂದು ಒಂದು ದಿನ ಹುಡುಗನ್ನ ಮನೆಗೆ ಬರಲಿಕ್ಕೆ ಹೇಳ್ತಾರೆ. ಸೊ ಅವಾಗೆಲ್ಲ ಕೂಡ ಸಿಂಗಲ ಬರ್ತಿದ್ರು, ಸೊ ಎಲ್ಲರೂ ಬಂಧು ವರ್ಗ ಪರಿವಾರವಾಗಿ ಹುಡುಗನ ತೋರಿಸ್ಲಿಕ್ಕೆ ಬರ್ತಿದ್ದಿಲ್ಲ. ಅಂದರೆ ಹುಡುಗನ ತಂದೆ ತಾಯಿ ಅವ್ರ ಬಗ್ಗೆ ಗೊತ್ತಿದೆ, ಹುಡುಗನ ಗುಣಗಣಗಳು ಹೇಗಿದೆ ಅಂತ ಟೆಸ್ಟ್ ಮಾಡ್ತಿದ್ರು. ಹಾಗೆ ಹುಡುಗಿ ಗುಣಗಣಗಳನ್ನು ಕೂಡ ಟೆಸ್ಟ್ ಮಾಡ್ತಿದ್ರು, ಯಾಕೆಂದರೆ ಇವರಿಬ್ಬರಿಗೂ ಒಪ್ಪಿಗೆ ಆಯ್ತಂದರೆ ಫಸ್ಟು ಹುಡುಗನ ತಂದೆ ತಾಯಿ ಹುಡುಗಿಯನ್ನು ನೋಡಲಿಕ್ಕೆ ಅವ್ರ ಮನೆಗೆ ಬರ್ತಿದ್ರು. ಅವಾಗ ಕೆಲವೊಂದು ಸಿಂಪ್ಟಮ್ಸ್ ಹೇಳ್ತಿದ್ರು. ಹುಡುಗಿನ ನೋಡೋಕ್ಕೆ ಬಂದಾಗ ಹುಡುಗಿ ಮನೆಗೆ ಇಲ್ಲದಿದ್ದರೆ, ಅಥವಾ ಹುಡುಗಿ ಮಲಗಿದ್ದರೆ, ಹುಡುಗಿ ಸ್ವಲ್ಪ ಲೇಜಿನೆಸ್ ಆಗಿದ್ದರೆ ಅಂಥವರ ಮನೆಗೆ ಹುಡುಗಿಯನ್ನು ತಗೊಂಡು ಬರಬೇಡ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದು ಹುಡುಗಿಯನ್ನು ಚೂಸ್ ಮಾಡೋದ್ರಲ್ಲಿ ಕೆಲವೇ ಲಿಮಿಟೇಷನ್ಸ್. ಹುಡುಗನ ವಿಚಾರಕ್ಕೆ ಬರೋ ಕಾಲಕ್ಕೆ ಏನು ಮಾಡ್ತಾರೆ, ಹುಡುಗನ ಬಾ ಅಂತ ಹೇಳ್ತಾರೆ. ಆಗಿನ ಕಾಲ ಟ್ರಾನ್ಸ್ಪೋರ್ಟೇಷನ್ ಏನಿದೆ, ಏನಿಲ್ಲ, ನಡ್ಕೊಂಡು ಹೋಗಬೇಕು, ಮ್ಯಾಕ್ಸಿಮಮ್ ನಡ್ಕೊಂಡು ಹೋಗಬೇಕು, ಇಲ್ಲದ ಬಂಡಿಯಲ್ಲಿ ಹೋಗಬೇಕು. ಕ್ಷತ್ರಿಯರಾದರೆ ಈ ಒಂದು ಕುದುರೆಗಳ ಮೇಲೆ, ರಥದ ಮೇಲೆ ಹೋಗ್ತಿದ್ರು. ಬ್ರಾಹ್ಮಣರು, ಬೇರೆ ಎಲ್ಲ ವರ್ಣಾಶ್ರಮದವರು ನಡ್ಕೊಂಡೇ ಹೋಗ್ತಾಯಿದ್ರು. ಸೊ ಹುಡುಗ ನಡ್ಕೊಂಡು ಬರ್ತಿದ್ದ, ಹುಡುಗಿ ತಂದೆ ಏನು ಮಾಡ್ತಿದ್ದ, ಹೀಗೆ ನಡ್ಕೊಂಡು ಬರ್ತಾನೆ ಅಂತ ಮುಂಚಿತವಾಗಿ ಐಡೆಂಟಿಫೈ ಮಾಡಿ, ಈ ಹುಡುಗ ಏನಾದರೂ ಬ್ಯಾಡ್ ಹ್ಯಾಬಿಟ್ಸಿಗೆ ಏನಾದರೂ ಪ್ರಲೋಭ ಆಗ್ತಾನಾ ಅಂತ ಹೇಳಿ ಸರ್ಟನ್ ಮನೆ ಊರಲ್ಲಿರುವಂಥ ಸರ್ಟನ್ ಪೀಪಲ್ಸ್ ಜೊತೆ ಎಂಗೇಜ್ ಆಗಿ ಅವನಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆಯಾ ಅಂತ ಟೆಸ್ಟ್ ಮಾಡಲಿಕ್ಕೆ ಬಿಡ್ತಿದ್ರು. ಒಬ್ಬ ಹುಡುಗಿಯನ್ನು ಮುಂದೆ ಇಟ್ಟು ಅವರು ಪ್ರೇರಣೆ ಮಾಡ್ತಿದ್ರು. ಸೊ ನನ್ನನ್ನು ಮದುವೆ ಮಾಡ್ಕೋ, ನೀನಂದರೆ ತುಂಬ ಇಷ್ಟ ಅಂತ ಹೇಳ್ತಿದ್ಲು. ಅವನು ಇಲ್ಲ, ನಾನು ಈ ಥರ ಮಾಡಲ್ಲ, ನಾನು ಇಂಥವ್ರ ಮನೆಗೆ ಹೋಗ್ತಾ ಇದ್ದೀನಿ, ಹೋಗಬೇಕು ಅನ್ಕೊತ ಇದ್ದೀನಿ ಅಂತ ಆ ಹುಡುಗಿ, ಇವನು ಟೆಸ್ಟ್ ಆಯಿತು ಅಂತಂದರೆ ಆ ಹುಡುಗಿನೇ ಹಿಂದಿಂಥವ್ರ ಮನೆ ಅಂತ ಹಾದಿ ತೋರಿಸ್ತಾಳೆ. ಹುಡುಗ ಕೂಡ ಇಲ್ಲಿ ಅದ್ರ ಜೊತೆಗೆ ಬರೋರು ಅಷ್ಟೇ, ಏನಾದರೂ ಮದ್ಯಪಾನ ಮಾಡೋದಾಗಲಿ, ಏನಾದರೂ ಕೆಟ್ಟ ಹವ್ಯಾಸಗಳೇನಾದರೂ ಇದೆಯಾ, ಹ್ಯಾಬಿಟ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದ್ರಾಗ ಪಾಸ್ ಆದರೆ ಹುಡುಗಿ ಮನೆಗೆ ಹೋಗಿ ಅವನು ಹುಡುಗಿಯನ್ನು ನೋಡ್ತಾನೆ. ಇಲ್ಲದಿದ್ದರೆ ಏನಾಗುತ್ತೆ, ಅಲ್ಲೇ ಫಿಲ್ಟರ್ ಆಗಿಬಿಡುತ್ತೆ, ಅವ್ರು ಮತ್ತೆ ಬರೋದು ಇರೋದೆಲ್ಲ ಏನಿರಲ್ಲ. ಈ ಥರ ಹುಡುಗನ ಫಿಲ್ಟರ್ ಮಾಡ್ತಾಯಿದ್ರು. ಇದೆಲ್ಲ ಫಿಲ್ಟರ್ ಮಾಡಿದ ನಂತರ ಆಮೇಲೆ ಜಾತಕಗಳ ವಿಚಾರಕ್ಕೆಲ್ಲ ಬರ್ತಿದ್ರು. ಅದಕ್ಕಿಂತ ಮುಂಚೆ ಹುಡುಗಿನ ನೋಡೋಕ್ಕಿಂತ ಮುಂಚೆಲು ಅವ್ರು ಏನು ಮಾಡ್ತಿದ್ರು, ಗೋತ್ರಾದಿಗಳನ್ನ ನೋಡ್ತಿದ್ರು. ಇಲ್ಲಿ ಹೇಳ್ತಾರೆ 3 ಕಾನ್ಸೆಪ್ಟ್ಸ್ ಹೇಳ್ತಾರೆ, ಸಗೋತ್ರ, ಸಪ್ರವರ, ಸಪಿಂಡ ಅಂತ ಹೇಳ್ತಾರೆ. ಈ ಮೂರೂ ಕರೆಕ್ಟಾಗಿರಬೇಕು. ಇದು ಕರೆಕ್ಟಾಗಿಲ್ಲ ಅಂತಂದರೆ ದಶಪೂರ್ವೇಶಾಂ ದಶಾಪರೇಶಾಂ, ಅಂದರೆ 10 ಜನ್ಮಗಳ ಮುಂದೆ 10 ಜನ್ಮಗಳ ಬರುವಂಥವ್ರ ಮುಂದೆ ಹಿಂದೆ ಬರುವಂಥವರಿಗೆ ದೊಡ್ಡ ಶಿಕ್ಷೆ ಆಗತ್ತೆ, ಆ ಜನ್ರೇಷನ್ ಹಾಳಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ 3 ಖಂಡಿತ ಇರಬೇಕು.
ಸಗೋತ್ರ ಅಂದರೆ ಋಷಿ, ನಾವು ಎಲ್ಲರೂ ಕೂಡ ಯಾವುದೋ ಒಂದು ಋಷಿಗೆ ಸಂಬಂಧಪಟ್ಟವರಾದ ಕಾರಣ ಆ ಋಷಿ ಸಂತತಿಗೆ ಸಂಬಂಧಪಟ್ಟಿರೋರನ್ನ ಮಾಡ್ಕೋಬಾರದು. ಸಪ್ರವರ, ಸೊ ಗೋತ್ರಗಳಲ್ಲಿ ಮೂರು, ತ್ರಯಋಷಯ ಪಂಚಾಋಷಯ ಅಂತ ಪ್ರವರ ಬರುತ್ತೆ. ಆ ಪ್ರವರ ಎಕ್ಸಾಂಪಲ್ ಕೌಂಡಿನ್ಯಸ ಗೋತ್ರ ಅಂದ್ಕೊಳ್ಳಿ, ವಾಸಿಷ್ಠ ಮೈತ್ರಾವರಣ ಕೌಂಡಿನ್ಯ, ಕೌಂಡಿನ್ಯ ಗೋತ್ರದವರು ಈ ವಾಸಿಷ್ಠ ಮೈತ್ರಾವರಣ ಇವನ್ನು ಮಾಡ್ಕೋಬಾರದು. ಯಾಕಂದರೆ ಅವರು ಒಂದೇ ಋಷಿಗೆ ಸಂಬಂಧಪಟ್ಟವರು. ಹೇಳಬೇಕಾದ್ರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳನ್ನ ಮಾಡ್ಕೋಬಾರ್ದು ಅಂತ ಎಷ್ಟು ಇದು ಇದು ಸೇಮ್ ಕಾನ್ಸೆಪ್ಟಲ್ಲೇ ಇರುತ್ತೆ. ಆಮೇಲೆ ಸಪಿಂಡ ಅಂತಂದರೆ ಇದು ತುಂಬ ರೋಚಕವಾದದ್ದು, ಇದು ಐಡೆಂಟಿಫೈ ಮಾಡೋದು ತುಂಬ ಕಷ್ಟ, ಆದರೆ ತುಂಬ ನೋಡಬೇಕು, ಇದು ಹೇಳಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಸಪಿಂಡ ಅಂತಂದರೆ ಮ್ಯಾರೇಜ್ ಆದ ಮೇಲೆ ಯಾವುದೇ ಕಾರಣಕ್ಕಾಗಲಿ ಹುಡುಗ ಹುಡುಗಿಯ ರಿಲೇಷನ್ಶಿಪ್ ಚೇಂಜ್ ಆಗಬಾರದು, ಇದ್ರ ಕಾನ್ಸೆಪ್ಟ್. ಚೇಂಜ್ ಆಗಬಾರದು ಅಂತಂದರೆ ಅರ್ಥ ಏನಂತಂದರೆ, ಹುಡುಗ ಹುಡುಗಿ ಮನೆಗೆ ಯಾರಾದರೂ ಅವ್ರ ಜೊತೆ ಒಂದು ಏನಂತಾರೆ ಏನಾದರೂ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ, ಅಥವಾ ಹುಡುಗಿ ಹುಡುಗನ ಮನೆ ಜೊತೆ ಯಾರಾದ ಜೊತೆ ಅಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ, ಅಂದರೆ ಫಿಸಿಕಲ್ ಕಾಂಟ್ಯಾಕ್ಟ್ ಏನಾದರೂ ಇಟ್ಕೊಂಡ್ರೆ, ಅವಾಗೇನಾಗುತ್ತೆ, ರಿಲೇಷನ್ಶಿಪ್ ಬದಲಾಗ್ಬಿಡುತ್ತೆ. ಆ ರಿಲೇಷನ್ಶಿಪ್ ಬದಲಾಯಿತಂದ್ರೆ ಏನಾಗುತ್ತೆ, ಒಂದು ಸಮಯದಲ್ಲಿ ಆ ಹುಡುಗಗೆ ಹುಡುಗಿ ಮಗಳಾಗ್ತಾಳೆ ಅಥವಾ ತಾಯಿ ಆಗ್ತಾಳೆ, ಈ ಥರ ರಿಲೇಷನ್ಶಿಪ್ ಚೇಂಜ್ ಆಗಿಬಿಡುತ್ತೆ. ಇದು ತುಂಬ ರೋಚಕ. ಈಗಾದರೆ ಏನಾಗುತ್ತೆ, ಸಗೋತ್ರ, ಸಪ್ರವರ, ಸಪಿಂಡ ಈ ಮೂರು ಒಂದು ವೇಳೆ ನಾವು ನೋಡದೇ ಇದ್ದರೆ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ, ಅದಕ್ಕೇನಾಗುತ್ತೆ ಅಂದರೆ ರಾಕ್ಷಸ ಸಂತಾನ ಆಗುತ್ತೆ. ಅಂದರೆ ಹೇಳಿದ ಮಾತು ಕೇಳದಂತೆ ಇರುವಂಥ ಮಕ್ಕಳು ಹುಡ್ತಾರೆ. ಸೊ ಇದು ಶಾಸ್ತ್ರ ಹೇಳುವಂಥ ಮಾತು, ತಂದೆ ಹೇಳಿದ ಮಾತು, ಹೇಳಿದ ಮಾತು ಕೇಳೋದಿಲ್ಲ ಅಂದರೆ ಧರ್ಮವನ್ನು ಫಾಲೋ ಆಗೋದಿಲ್ಲ. ಧರ್ಮವನ್ನು ಯಾಕೆ ಫಾಲೋ ಆಗೋದಿಲ್ಲ, ಅವ್ರ ಪ್ಯಾರೆಂಟ್ಸ್ ಫಾಲೋ ಆಗಿಲ್ಲ, ಇಷ್ಟೇ ಲಾಜಿಕ್. ಸೊ ಹಾಗಾಗಿ ಸಗೋತ್ರ, ಸಪ್ರವರ, ಸಪಿಂಡ ಮೂರು ಕೂಡ ಆಗಬಾರದು ಅಂತ ಹೇಳ್ತಾರೆ. ಸೊ ಆದ ನಂತರ ಇದೆಲ್ಲ ಕೂಡ ಪ್ರಾಸೆಸ್ ಮುಗಿದು ಹುಡುಗ ಹುಡುಗಿ ಒಬ್ಬರಿಗೊಬ್ಬರಿಗೆ ಒಪ್ಪಿಗೆ, ಹುಡುಗ ಹುಡುಗಿ ಒಪ್ಪಿಗೆ ಅಲ್ಲ, ಹುಡುಗನ ತಂದೆಗೂ ಹುಡುಗಿ ತಂದೆಗೂ ಒಪ್ಪಿಗೆ ಆದಮೇಲೆ ಆವಾಗ ಜಾತಕಗಳನ್ನ ಎಕ್ಸ್ಚೇಂಜ್ ಮಾಡ್ತಿದ್ರು. ಇವತ್ತಿನ ದಿನ ಮೊದಲೇ ಜಾತಕಗಳನ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಇವತ್ತಿನ ದಿನ ಒಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಇದರಲ್ಲಿದೆ. ನಾನು ಅದನ್ನು ಮತ್ತೆ ಹೇಳ್ತೀನಿ. ಸೊ ಇಲ್ಲಿ ಜಾತಕಗಳು ಎಕ್ಸ್ಚೇಂಜ್ ಮಾಡ್ಕೋತಾರೆ ಅಂದರೆ ಆಲ್ರೆಡಿ ಹುಡುಗನ ಕಡೆ ಹುಡುಗಿ ಕಡೆ ರೆಡಿಯಾಗಿದ್ದಾರೆ. ಇನ್ನು ಓನ್ಲಿ ಜಾತಕ ಓಕೆ ಅಂತಂದರೆ, ಅಂದರೆ ಯಾವ ಜಾತಕ ಓಕೆ ಅನ್ನೋದಂದರೆ ಏನು, ಭಗವಂತ ಇದಕ್ಕೆ ಸಮ್ಮತ ಮಾಡಿದರೆ ನಾವು ಮದುವೆ ಮಾಡ್ಕೋತೀವಿ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಜ್ಯೋತಿಷ್ಯ ಅಂದರೆ ಹೋಗ್ತಾರೆ, ಎರಡು ಜಾತಕಗಳನ್ನು ತೋರಿಸ್ತಾರೆ, ಗುಣಗಳು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ, ಅವನ ದೋಷಗಳೇನಾದರೂ ಇದೆಯಾ, ಇಬ್ಬರು ಪುಣ್ಯಗಳು ಹೇಗಿದೆ, ಒಬ್ಬರಿಗೊಬ್ಬರು ಹೇಗಿರ್ತಾರೆ ಅಂತೆಲ್ಲವನ್ನು ಗಣನೆ ಮಾಡಿ ಇವರಿಬ್ಬರು ಮದುವೆ ಮಾಡಿಕೊಳ್ಳೋದು ಸೇಫ್ ಅಂತ ಅವನಿಗೆ ಅರ್ಥ ಆದರೆ ಅವನು ಶಾಸ್ತ್ರ ಪ್ರಕಾರ ಎಸ್ ಅಂತಾನೆ. ಎಸ್ ಅಂದಿದ್ದಾನೆ ಅಂದರೆ ಅರ್ಥ ಏನು, ಭಗವಂತ ಇವರ ಮ್ಯಾರೇಜಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾನೆ, ಒಪ್ಪಿದ್ದಾನೆ ಅಂತ ಅರ್ಥ. ಅಂದರೆ ಪುರುಷ ಪ್ರಯತ್ನ ಆಗಿದೆ, ದೈವಾನುಗ್ರಹ ಆಗಬೇಕು. ಯಾವುದೇ ಕೆಲಸಕ್ಕಾಗಲಿ ಪುರುಷ ಪ್ರಯತ್ನ ಇರಬೇಕು, ದೈವಾನುಗ್ರಹ ಆಗಬೇಕು. ಪುರುಷ ಪ್ರಯತ್ನ ಅಂತಂದರೆ ಒಬ್ಬರಿಗೊಬ್ಬರು ಹುಡುಗಿ ಇದ್ದಾಳಿಂದ ನೋಡಿಕೊಂಡು ಒಬ್ಬರಿಗೊಬ್ಬರು ನೋಡ್ಕೊಳ್ಳೋದು ಪುರುಷ ಪ್ರಯತ್ನ. ದೈವಾನುಗ್ರಹ ಅಂತಂದರೆ ಜಾತಕ ಮ್ಯಾಚ್ ಆದರೆ ದೈವಾನುಗ್ರಹ, ಭಗವಂತ ನಾನು ಕೂಡ ಸಮ್ಮತ ಮಾಡ್ತಾ ಇದ್ದೀನಿ. ಈಗ ಜ್ಯೋತಿಷ್ಯ ಇವರಿಬ್ಬರು ಜಾತಕ ಚೆನ್ನಾಗಿದೆ ಅಂತಂದರೆ ಇನ್ನು ಸ್ಟಾಪಿಂಗ್ ಇಶ್ಯೂ ಏನಿದೆ, ಅವರೂ ಒಪ್ಪಿದ್ದಾರೆ, ಜಾತಕ ಕೂಡ ಎಸ್ ಆಗಿದೆ, ಅವಾಗಾದ್ರೆ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಮದುವೆ ಮಾಡ್ಬೋದು, ಇಮ್ಮಿಡಿಯೇಟ್ಲಿ ಒಂದು ಮುಹೂರ್ತ ಕೊಡಿ ಅಂತ ಕೇಳ್ತಾರೆ. ಸೊ ಮುಹೂರ್ತ ತಗೊಂಡು ನೆಕ್ಸ್ಟ್ ಪ್ರಾಸೆಸ್ ಎಲ್ಲ ಇದ್ದಿದ್ದೆ. ಇಲ್ಲಿ ಪ್ರಶ್ನೆ ಏನಂತಂದರೆ, ಬಹಳಷ್ಟು ಜನ ತಂದೆ ತಾಯಿಗಳು ಅಥವಾ ಹುಡುಗರು, ಈಗಿನ ಕಾಲ ಹುಡುಗರೇ ಬರ್ತಾ ಇದ್ದಾರೆ, ಜ್ಯೋತಿಷ್ಯನ ಹೇಳುವಂಥ ಪ್ರಶ್ನೆ ಏನಂತಂದರೆ, ಎಷ್ಟೋ ಸಂಬಂಧಗಳು ನೋಡ್ತಾ ಇದ್ದೀವಿ, ಯಾಕೆ ಸೆಟ್ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. ಹಳೆ ಕಾಲದಲ್ಲಿ ಇಷ್ಟು ಸಂಬಂಧಗಳು ಜಾತಕಗಳು ನೋಡೋ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಹುಡುಗನ ತಂದೆ ಹುಡುಗಿ ತಂದೆ ಒಪ್ಪಿದ ಮೇಲೆ ಆಮೇಲೆ ಜಾತಕ, ಅಷ್ಟುವರೆಗೂ ನಿಮಗೆ ಜಾತಕಕ್ಕೆ ಹೋಗೋದೇ ಇಲ್ಲ. ಈಗ ಹುಡುಗನ ತಂದೆ ಹುಡುಗಿ ತಂದೆ ಇಷ್ಟ ಆಗಲಿಲ್ಲ, ಹಾಗೆ ಫ್ಯಾಮಿಲಿಗಳು ನೋಡ್ತಿದ್ರು, ಹುಡುಗಿ ಹುಡುಗ ಹುಡುಗಿ ನೋಡ್ಲಿಕ್ಕೆ ಚಂದ ಇದ್ದಾಳ, ಅದನ್ನು ಯಾರು ನೋಡ್ತಿದ್ದಿಲ್ಲ. ದಟ್ ಈಸ್ ದ ಲೀಸ್ಟ್ ಕಾನ್ಸೆಪ್ಟ್ ಅದೇ ಆವಾಗ.
ಅವಾಗ ಯಾರೋ ಕ್ಷತ್ರಿಯರು ಮಾತ್ರ ಹುಡುಗಿ ಸೌಂದರ್ಯವತಿಯಾಗಿದ್ದಾರೆ ಅಂತ ನೋಡ್ತಾರೆ ಹೊತ್ತು ಮಿಗಿತಾ ವರ್ಣಾಶ್ರಮಗಳಿರೋರೆಲ್ಲ ಕೂಡ ಗುಣವತಿಯಾಗಿದ್ದಾರೆ ಅಂತ ನೋಡ್ತಾರೆ. ಆ ಗುಣವತಿಯಾಗಿರೋರು ಆ ಹುಡುಗಿನ ಟೆಸ್ಟ್ ಮಾಡೋದು ಬೇಕಾಗಿಲ್ಲ. ನಾಲ್ಕು ಜನ ಪಕ್ಕದ ಮನೆ ಅಕ್ಕಪಕ್ಕದ ಅವ್ರಿಗೆ ಗೊತ್ತೇ ಇದೆ, ಯಾಕೆಂದರೆ ಆಗಿನ ಕಾಲ ಗೊತ್ತಿದ್ದ ಸಂಬಂಧಗಳನ್ನೇ ಮಾಡ್ಕೊತಿದ್ರಾಗಲಿ ದೂರದ ಸಂಬಂಧಗಳನ್ನ ಯಾರೂ ಮಾಡ್ಕೊತಿದ್ದಿಲ್ಲ. ಇರೋ ಊರಲ್ಲೇ ಸಂಬಂಧಗಳು ಮಾಡ್ಕೋತಿದ್ರು, ಬೇರೆ ಬಗಲ ಊರಿನಲ್ಲಿ ಕೂಡ ಸಂಬಂಧ ಮಾಡ್ಕೋತಿದ್ದಿಲ್ಲ. ಯಾಕೆ ಅಂತಂದರೆ ಹೋಗಿ ಬರೋದು ಕಷ್ಟ ಆಗುತ್ತೆ, ಆಗಿನ ಕಾಲ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಅದಕ್ಕೋಸ್ಕರ ಇರುವ ಊರಲ್ಲೇ ಅತ್ತಿ ಮಕ್ಕಳನ್ನ ಮಾವನ ಮಕ್ಕಳನ್ನ ಮಾಡ್ಕೋತಿದ್ರು. ಸೊ ಹಾಗಾಗಿ ಏನಾಗ್ತಿತ್ತು, ಅಲ್ಲಿ ಅವ್ರ ಹುಡುಗನ ತಂದೆ ಹುಡುಗಿ ತಂದೆ ಎಸ್ ಅಂದರೆ ಸಾಕು, ಇಮಿಡಿಯೇಟ್ಲಿ ಮದುವೆ ಆಗ್ತಾ ಇತ್ತು. ಮತ್ತು ಶಾಸ್ತ್ರದಲ್ಲಿ ಬಹಳ ಇದೆ, ಹುಡುಗನ ತಂದೆ ಹುಡುಗಿ ತಂದೆ ಅವ್ರ ಮಕ್ಕಳ ಮದುವೆ ಲೇಟ್ ಮಾಡಿದರೆ ಏನು ಪಾಪ ಬರುತ್ತೆ, ಅದೆಲ್ಲ ಕೂಡ ಇದೆ, ತುಂಬ ವಿವರಣೆ ಇದೆ. ಹುಡುಗನ ತಂದೆ ಆಗಲಿ ನಂಗೆ ಮದುವೆ ಮಾಡೋದು ಹುಡುಗ ಕೇಳ್ತಾನೆ, ಹುಡುಗಿ ಹೆಂಗೆ ಕೇಳಲಿಕ್ಕಾಗುತ್ತೆ. ಅದಕ್ಕೆ ಏಜ್ ಬಂತಂದರೆ ಇಮ್ಮಿಡಿಯೇಟ್ಲಿ ಮದುವೆ ಮಾಡ್ತಿದ್ರು ಆಗಿನ ಕಾಲ. ತುಂಬ ಇದಕ್ಕೆ ಶಾಸ್ತ್ರದ ತುಂಬ ಎಚ್ಚರಿಕೆ ಇದೆ, ಪ್ರತಿ ಒಂದು ಹೆಜ್ಜೆ ಹಾಕೋಳದಲ್ಲಿ ಶಾಸ್ತ್ರದ ಕಾನ್ಸೆಪ್ಟ್ ಇದೆ. ಯಾಕೆಂದರೆ ಇದಕ್ಕೆ ಮದುವೆಗೆ ಪ್ರಾಯಶ್ಚಿತ ಇಲ್ಲ ಅಂತ ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ. ಪ್ರಾಯಶ್ಚಿತ ಇಲ್ಲ ಅಂತಂದಾಗ ನೀವೇನು ಮಾಡ್ತೀರಿ, ತುಂಬ ಎಚ್ಚರಿಕವಾಗಿ ನೋಡ್ಕೋತೀರಿ. ಯಾವುದೇ ಒಂದು ಪೇಮೆಂಟ್ ಮಾಡೋ ಕಾಲಕ್ಕೆ ಆನ್ಲೈನ್ ಗೇಟ್ವೇಲಿ ರಿಫಂಡ್ ಮಾಡಾಯಿಲ್ಲ ನಾವು ಯಾವ ಪರಿಸ್ಥಿತಿಯಲ್ಲಿ ಅಂತಂದರೆ, ನೀವು ತುಂಬ ಎಚ್ಚರಿಕೆವಾಗಿ ಎಲ್ಲ ನೋಡಿ ಆಮೇಲೆ ನೀವು ಪೇ ಮಾಡ್ತೀರಿ. ರಿಫಂಡ್ ಇದೆ ಅಂತಂದರೆ ಹಿಂದೆ ಮುಂದೆ ನೋಡ್ಕೊಳಂಗೆ ನಾವು ಪೇ ಮಾಡ್ತೀವಿ, ಟ್ರೈನ್ ರಿಸರ್ವೇಷನ್ ಮಾಡ್ತೀವಿ. ರಿಫಂಡ್ ಇದೆ ಅಂತಂದರೆ ನಾವು ಪೇ ಮಾಡ್ತೀವಿ, ಪರವಾಗಿಲ್ಲ ನಾವು ಚೇಂಜ್ ಮಾಡ್ಕೋ, ಒಂದು ವೇಳೆ ಬೇಡ ಅಂತಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ರಿಫಂಡ್ ಇಲ್ಲ ಅಂತಂದರೆ ಅವಾಗೇನು ಮಾಡ್ತೀವಿ, ಎಕ್ಸಾಕ್ಟ್ ಡೇಟ್ ನೋಡಿಕೊಂಡು ಮಾಡ್ಕೊಂಡು ನಿಧಾನಕ್ಕೆ ಮಾಡ್ಕೋತೀವಿ. ಹಾಗೆ ಸೇಮ್ ಪ್ರಾಸೆಸ್ ಅಷ್ಟೇ, ಪ್ರಾಯಶ್ಚಿತ ಮದುವೆಗೆ ಇಲ್ಲ. ಆದ ಕಾರಣ ಪ್ರತಿ ಒಂದು ಸ್ಟೆಪ್ಪಲ್ಲಿ ಕೂಡ ತುಂಬ ಎಚ್ಚರಿಕವಾಗಿ ನೋಡ್ತಿದ್ರು. ಸೊ ಹಾಗಾಗಿ ಏನಾಯ್ತಂದರೆ, ಇಲ್ಲಿ ಹುಡುಗ ಹುಡುಗಿ ತಂದೆ ಒಪ್ಪಿದರೆ ಸಾಕು ಮದುವೆ ಆಗೋಗಿ ರೆಡಿ ಆಗುತ್ತೆ. ಅಲ್ಲಿ 26 ಜಾತಕಗಳು ನೋಡೋ ಪರಿಸ್ಥಿತಿ ಇಲ್ಲ, ಅವರಿಬ್ಬರು ಒಪ್ಪಿದ್ರೇ ಜಾತಕ. ಅದು ನೆಕ್ಸ್ಟ್ ಜನ್ರೇಷನಿಗೆ ಬರೋವಳೇನಾಯಿತು, ಹುಡುಗನ ತಂದೆ ಹುಡುಗಿ ತಂದೆ ನೋಡ್ಕೊಳ್ಳೋದಲ್ಲ ಇಲ್ಲಿ ನೋಡಿ. ಇಲ್ಲ, ಹಳೆ ಕಾಲದಲ್ಲಿ ಹುಡುಗ ಹುಡುಗಿ ನೋಡ್ಕೊಳ್ಳೋದೆಲ್ಲಿ ಅಂದರೆ ಹಸೆ ಮೇಲೆಗೆ. ಅವರು ಹುಡುಗನ ತಂದೆ ಗೊತ್ತ, ಹುಡುಗನ ತಂದೆ ಏನು ಮಾಡ್ತಿದ್ರು, ಚೆನ್ನಾಗಿದೆಯಾ ಇಲ್ವಂತ ಅವರೇ ಡಿಸೈಡ್ ಮಾಡಿಬಿಡ್ತಿದ್ರು. ನನ್ನ ಮನೆಗೆ ಓಡಾಡಲಿಕ್ಕೆ ಈ ಸೊಸೆ ಚೆನ್ನಾಗಿದ್ದಾಳೆಯಾ ಇಲ್ವಂತ ಅವು ತಂದೆನೇ ಡಿಸೈಡ್ ಮಾಡ್ತಿದ್ದ. ಹುಡುಗನಿಗೆ ಏನೂ ಅಧಿಕಾರ ಇಲ್ಲ, ಬರೀ ಮಾಂಗಲ್ಯ ಧಾರಣ ಮಾಡಿ ಆಕೆಯನ್ನು ಸ್ವೀಕಾರ ಮಾಡಿ ಸತ್ಸಂತಾನವನ್ನು ಪಡಿಬೇಕಷ್ಟೇ ಡ್ಯೂಟಿ ಹುಡುಗಂದು, ಮಿಗತಾ ಯಾವುದೂ ಇಲ್ಲ. ಯಾಕೆಂದರೆ ಪಿತೃಋಣದಿಂದ ಯಾವಾಗ ವಿಮುಕ್ತನಾಗ್ತಾನೆ ಅಂತಂದರೆ ಅವನು ಸಂತಾನವನ್ನು ಪಡೆದಾಗ ಮಾತ್ರ. ಅದಕ್ಕೆ ಪಿತೃಋಣ ವಿಮುಕ್ತನಾಗಬೇಕು ಅಂತಂದರೆ ಅದಕ್ಕೆ ಮೇನ್ ನೋಡಿಕೊಳ್ಳೋದು ಯಾರಂದರೆ ತಂದೆ. ಯಾರಿಗೆ ವಿಮುಕ್ತಿ ಆಗಬೇಕು ಅಂತಂದರೆ ಹುಡುಗನ ತಂದೆಗೆ ವಿಮುಕ್ತಿ ಆಗಬೇಕು. ಅವನಿಗೆ ಮೊಮ್ಮಗ ಹುಟ್ಟಿದ ಅಂತಂದರೆ ಅವನ ರೋಲ್ ಅಂತ ಅಂಬೋದು ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ಮೊಮ್ಮಗ ಒಳ್ಳೆಯವ್ರು ಹುಟ್ಟಬೇಕು ಅಂತಂದರೆ ಅವ್ರೇನು ಮಾಡಿದ್ರು, ತುಂಬ ಎಚ್ಚರಿಕೆಯಾಗಿ ಗುಣವತಿ ಎಲ್ಲವನ್ನು ನೋಡಿ ಮದುವೆ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಎರಡನೇ ಸಂಬಂಧ ನೋಡೋದು, ಮೂರನೇ ಸಂಬಂಧ ಇದೆಲ್ಲ ಕೂಡ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ಅದಕ್ಕೆ ನೋಡಿ, ವಿದೇಶಿಯರು ಇವತ್ತಿಗೂ ನಮ್ಮ ದೇಶದ ವಿವಾಹ ವ್ಯವಸ್ಥೆಯನ್ನು ಕೊಂಡಾಡ್ತಾ ಇದ್ದಾರೆ ಅಂದರೆ ಕಾನ್ಸೆಪ್ಟ್ ಇದೆ. ಆದರೆ ಇವತ್ತಿನ ದಿನ ನಾವು ಪಾಶ್ಚಾತ್ಯರು ಯಾವುದು ಫಾಲೋ ಆಗ್ತಾಯಿದ್ದೀವಿ ಅಲ್ಲಿಗೆ ಬಂದುಬಿಟ್ಟಿದ್ದೀವಿ ನಾವು. ಆದರೆ ಪ್ರಜಾಪತ್ಯ ವಿವಾಹದಲ್ಲಿ ಈ ವ್ಯವಸ್ಥೆ ಇದೆ, ಇಲ್ಲಿ ಎಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಇಲ್ಲ. ರಾಮದೇವರು ಹೇಳ್ತಾರೆ, ರಾಮದೇವರು ರಾಮಾಯಣ ಕಾಲದಲ್ಲಿ ಬರುತ್ತೆ, ಬಟ್ ಅದು ಸಿನಿಮಾಗಳಲ್ಲಿ ತೋರಿಸೋ ಥರ ಇಲ್ಲ, ಅದು ಸಿನಿಮಾಗಳಲ್ಲಿ ತಪ್ಪು ಕಾನ್ಸೆಪ್ಟ್ ತೋರಿಸಿದ್ದಾರೆ. ರಾಮಾಯಣ ಕಾಲದಲ್ಲಿ ಸೀತಾ ಸ್ವಯಂವರಾದಾಗ ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾನೆ ರಾಮದೇವರನ್ನು. ಕರ್ಕೊಂಡು ಹೋದಾಗ ಎಲ್ಲರೂ ಕೂಡ ಅಲ್ಲಿ ಶಿವಧನುಸ್ಸನ್ನು ಎಲ್ಲರೂ ಎತ್ತಿ ಇಡಬೇಕು ಅಂತ ಹೇಳ್ತಾರೆ, ಯಾರ ಕೈಲೂ ಆಗಲ್ಲ, ಎಲ್ಲರೂ ವಿಫಲರಾಗ್ತಾರೆ. ವಿಶ್ವಾಮಿತ್ರ ಏನು ಹೇಳ್ತಾನೆ, ನೀನು ಕೂಡ ಅದನ್ನು ಒಂಥರ ಟ್ರೈ ಮಾಡು ಅಂತ ಹೇಳ್ತಾರೆ. ರಾಮದೇವರು ಗುರುಗಳು ಹೇಳಿದ್ದಾರೆ ಅಂತ ಒಂದು ಮಾತಿಂದ ಟ್ರೈ ಮಾಡ್ತಾನೆ ಹೊತ್ತು, ಇಲ್ಲ ಗುರುಗಳೇ ನಾನು ಮದುವೆ ಮಾಡ್ಕೊಳ್ಳಲ್ಲ, ನಾನು ತೆಗಿಯೋದಿಲ್ಲ ಅಂತೆಲ್ಲ ಏನು ಮಾತಾಡಲ್ಲ, ಎದುರು ಏನು ಹೇಳಲ್ಲ. ಸೊ ಗುರುಗಳು ಹೇಳಿದ್ದಾರೆ, ಅದನ್ನು ಬಾಣವನ್ನು ಮೇಲ್ತಾನೆ, ಅದನ್ನು ಸಂಧಿ ಮಾಡ್ತಾನೆ, ಅದನ್ನು ಮುರಿತಾನೆ, ಆ ಕಥೆಯೆಲ್ಲ ಗೊತ್ತಿದೆ. ಇಮಿಡಿಯೇಟ್ಲಿ ಜನಕ ಮಹಾರಾಜ ಸ್ಟೇಟ್ಮೆಂಟ್ ಕೊಡ್ತಾರೆ, ನನ್ನ ಮಗಳನ್ನು ಕ್ಷತ್ರಿಯ ಧರ್ಮ ಪ್ರಕಾರ ನೀನು ವಿವಾಹ ಮಾಡಿಕೊಳ್ಳಬೇಕು. ರಾಮದೇವರು ಇಮಿಡಿಯೇಟ್ಲಿ ಏನು ಮಾಡ್ತಾರೆ, ಇಲ್ಲ ಇಲ್ಲ ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ನಾನು ಎತ್ತಿದೆ, ನನ್ನ ಮದುವೆ ಡಿಸೈಡ್ ಮಾಡಿದ್ರೆ ನನ್ನ ತಂದೆ, ನನ್ನ ತಂದೆ ಡಿಸೈಡ್ ಮಾಡಿದರೆ ಮಾತ್ರ ನಾನು ಮದುವೆ ಮಾಡ್ಕೊಳ್ತೀನಿ, ಸೊ ನನ್ನ ಮನ್ನಿಸಿ ಅಂತ ಹೇಳ್ತಾನೆ ರಾಮ. ಜನಕ ಮಹಾರಾಜಿಗೆ ತುಂಬ ಸಂತೋಷ ಆಗುತ್ತೆ. ಆವಾಗ ಜನಕ ಮಹಾರಾಜ ತನ್ನ ರಾಜ ಪುರೋಹಿತರನ್ನು ದಶರಥ ಮಹಾರಾಜರು ಕರೆಸ್ತಾರೆ.
ಕಳಿಸಿದ ಮೇಲೆ ನೀವು ಬಂದು ನನ್ನ ಮಗಳನ್ನ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅವರು ಪುರೋಹಿತರು ಬಂದು, ದಶರಥ ಮಹಾರಾಜ ಆಸ್ಥಾನ ಪುರೋಹಿತರು ಬಂದು ವಸಿಷ್ಠರು ಅವರನ್ನು ಭೇಟಿಯಾಗಿ, ಅವರು ಫಸ್ಟ್ ಪುರೋಹಿತರು ಮಾತಾಡಿಕೊಂಡು, ಪೌರೋಹಿತರು ಅಂತಂದರೆ ಈಗಿನ ಕಾಲ ಈ ಮಾಡುವಂಥರ ಪೌರೋಹಿತರು ಅಂದರೆ ಜನರಿಗೆ ಹಿತರವನ್ನು ಕೊಡುವವರು, ಎಲ್ಲವನ್ನೂ ಗೊತ್ತಿದ್ದವರು, ಪಂಡಿತರು ಅಂತ ಅರ್ಥ. ಸೊ ವಸಿಷ್ಠರನ್ನು ಭೇಟಿಯಾಗಿ ಅವ್ರು ಮಾತಾಡ್ಕೊಂಡು, ಇಂಥ ಜನಕ ಮಹಾರಾಜನ ಜೊತೆಯಿಂದ ಬಂದಿದ್ದೀವಿ, ಆ ಹುಡುಗ ಹುಡುಗಿ ಹೀಗಿದ್ದಾರೆ, ಓ ಹೀಗೆ ಅವರಿಬ್ಬರಿಗೂ ಒಬ್ಬರಿಗೊಬ್ಬರಿಗೆ ಇಷ್ಟ ಆಗಿದೆ, ಜಾತಕಗಳು ನೋಡಿ ಅಂತ ಹೇಳ್ತಾರೆ. ದಶರಥ ಮಹಾರಾಜ ವಸಿಷ್ಠರು ಹೇಳಿದಾಗ ಅವ್ರು ಹೇಳ್ತಾರೆ, ನಿಮಗೆ ಯಾವುದು ಸಮ್ಮತವೋ ನಮಗೂ ಅದೇ ಸಮ್ಮತ ಅಂತ ಒಂದೇ ಮಾತು ಹೇಳ್ಬಿಡ್ತಾರೆ. ಸೊ ಹೇಳಿದ ಮೇಲೆ ಎಲ್ಲ ಓಕೆ ಆದಮೇಲೆ ದಶರಥ ಮಹಾರಾಜ ಕುಟುಂಬ ಸಮೇತವಾಗಿ ಹೋಗಿ ಜನಕ ಮಹಾರಾಜರ ಮನೆಗೆ, ಅಲ್ಲಿ ಜನಕ ಮಹಾರಾಜರ ಕನ್ಯಾದಾನ ಮಾಡಿ ಮದುವೆ ಮಾಡಿ ಬರ್ತಾರೆ. ಸಿನಿಮಾದಲ್ಲಿ ಏನು ತೋರಿಸ್ತಾರೆ, ಸೀತಾ ಸ್ವಯಂವರದಲ್ಲಿ ಬಿಲ್ಲನ್ನು ಎತ್ತಿದ ನಂತರ ಇಮಿಡಿಯೇಟ್ಲಿ ಆಕೆ ಒಂದು ಮಾಲವನ್ನು ರಾಮದೇವರು ಹಾಕ್ತಾರೆ, ರಾಮದೇವರು ಸೀತಾಗೆ ಹಾಕ್ತಾರೆ. ಇದು ಗಾಂಧರ್ವ ವಿವಾಹ, ಅಲ್ಲಿ ಗಾಂಧರ್ವ ವಿವಾಹ ಆಗಿಲ್ಲ, ಪ್ರಾಜಾಪತ್ಯ ವಿವಾಹ ಆಗಿದೆ. ಯಾಕಂದರೆ ತಂದೆ ತಾಯಿಗಳ ಸಮಕ್ಷದಲ್ಲಿ ಆಗಿತ್ತು, ಅಲ್ಲಿಗೆ ಇನ್ನೂ ಗಾಂಧರ್ವ ವಿವಾಹದ ವ್ಯವಸ್ಥೆ ಬಂದಿಲ್ಲ. ಆದರೆ ಸಿನಿಮಾದಲ್ಲಿ ಅಷ್ಟು ತೋರಿಸ್ಲಿಕ್ಕೆ ತುಂಬ ಲೆಂಗ್ತಿ ಆಗುತ್ತೆ ಅಂಥೇಳಿ ಮದುವೆ ಅಂತಂದರೆ ಇಷ್ಟೇ ಅಂತ ಸಿಂಪಲಾಗಿ ತೋರಿಸ್ಬಿಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ತುಂಬ ವಾಂಗ್ಮಯ ಇತ್ತು. ಸೊ ಇಲ್ಲಿ ಇವತ್ತಿನ ದಿನಕ್ಕೆ ಬರೋಣ. ಇವತ್ತಿನ ದಿನ ಏನಾಗಿದೆ ಅಂದರೆ ಸೇಮ್ ಕಾನ್ಸೆಪ್ಟನ್ನು ನೋಡಿದ್ರೆ ಜಾತಕಗಳು ತರ್ತಾನೆ ಇರ್ತಾರೆ. ಸೊ ಒಂದೆರಡು ಜಾತಕ ತರ್ತಾರೆ, ಮೇಲಲ್ಲಿ ಹಾಕ್ತಾರೆ, ವಾಟ್ಸಪ್ಪಲ್ಲಿ ಹಾಕ್ತಾರೆ, ಈ ಎರಡು ಜಾತಕಗಳು ನೋಡಿ. ಅದು ಇದು ತಪ್ಪು ಅಂತಲ್ಲ, ಅದು ಆವಾಗಿನ ಕಾಲ ಇವತ್ತಿಗೆ ಬದಲಾಗೋಗ್ಬಿಟ್ಟಿದೆ. ಬದಲಾಗಲಿಕ್ಕೆ ಕಾರಣ ಏನು ಅಂತಂದರೆ, ಹಿಂದಿನ ಕಾಲ ತಂದೆ ತಾಯಿಗಳನ್ನ ನೋಡ್ತಿದ್ರು, ಆದ ಕಾರಣ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ನೋಡ್ಕೊಳ್ಳಿದ್ದ ಕಾರಣ, ಈ ಹುಡುಗ ಇಷ್ಟ ಆಗಿದೆ ಇವಳನ್ನೇ ಮದುವೆ ಮಾಡ್ಕೋಬೇಕು, ನಾನು ಆ ಹುಡುಗಿನೇ ಇಷ್ಟ, ಏನನ್ನ ಆದರೆ ಮದುವೆ ಮಾಡಿ ಅಂತ ಹುಡುಗ ಹಠ ಮಾಡೋ ಸ್ಥಿತಿಯಲ್ಲಿಲ್ಲ, ಯಾಕೆಂದರೆ ಅವನಿಗೆ ತೋರಿಸೋದೇ ಇಲ್ಲ. ನೆಕ್ಸ್ಟ್ ಜನ್ರೇಷನ್ ಏನಾಯ್ತಂದರೆ, ಹುಡುಗ ಹುಡುಗಿ ಹುಡುಗನ ತಂದೆ ಹುಡುಗಿ ತಂದೆ ನೋಡ್ಕೊಳ್ಳೋದಲ್ಲ, ಆಮೇಲೆ ಹುಡುಗ ಹೇಳ್ತಾನೆ ಈ ಕಣ್ಣು ಮುಚ್ಚಿಕೊಂಡು ಹುಡುಗಿಯನ್ನು ಮಾಡಿಕೊಂಡು ಮದುವೆ ಆದ ಮೇಲೆ ಆಕೆ ಚೆನ್ನಾಗಿಲ್ಲದ್ರೆ ನಾನು ಏನು ಮಾಡಬೇಕು. ಏಕೆಂದರೆ ಇದೆಲ್ಲ ಕೂಡ ಜ್ಞಾನ ಎಲ್ಲ ಹೋತಾ ಏನಾಯಿತು, ಸೌಂದರ್ಯದ ಮೇಲೆ ಬಿತ್ತು. ಸೊ ಹುಡುಗಿ ಚೆನ್ನಾಗಿರಬೇಕು, ಗುಣವತಿ ಗಿಣವತಿ ಅದೆಲ್ಲ ಪಕ್ಕದಲ್ಲಿ, ನೋಡಲಿಕ್ಕೆ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಏನಾಯಿತು, ನಾನು ನೋಡಿ ಡಿಸೈಡ್ ಮಾಡ್ತೀನಿ. ಅದಕ್ಕೋಸ್ಕರ ಜಾತಕಗಳು ಫಸ್ಟ್ ನೋಡ್ತಿದ್ರು, ಸಾರಿ ಫಸ್ಟ್ ಜಾತಕ ನೋಡ್ತಿದ್ದಿಲ್ಲ, ಹುಡುಗ ಹುಡುಗಿನ ನೋಡ್ತಿದ್ರು, ಆಮೇಲೆ ಜಾತಕ ನೋಡ್ತಿದ್ರು. ಹುಡುಗ ಹುಡುಗಿ ನೋಡಿದ ಮೇಲೆ ಇಷ್ಟಪಟ್ಟ ಮೇಲೆ ಮತ್ತೆ ಜಾತಕ ಸೆಟ್ ಆಗಿಲ್ಲ ಅಂತಂದರೆ, ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಹುಡುಗ ಹುಡುಗಿಗೆ ಮನಸ್ಸಿಗೆ ತೊಂದರೆ ಆಗುತ್ತೆ. ಸೊ ಆಮೇಲೆ ಏನಾಯ್ತು, ಈ ಮನಸ್ಸಿಗೆ ತೊಂದರೆ ಅದು ಕೂಡ ನೋಡಿದ್ದೀವಿ ನಾವು, ಒಂದು 10 ಇಯರ್ಸ್ 20 ಇಯರ್ಸ್ ಬ್ಯಾಕ್ ನೋಡಿದ್ರೆ ಪ್ರತಿಯೊಬ್ಬರು ಒಂದು ಹುಡುಗಿಯ ನೋಡೋಕ್ಕೆ ಹೋಗೋದು, ಅವ್ರ ಮನೆಗೆ ಟಿಫನ್ ತಿನ್ನೋದು, ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಅನ್ನೋದು, ಜಾತಕ ಕಲಿತು ಬಂದಿಲ್ಲ ಅಂತ ಹೇಳೋದು. ಈ ಥರ ದಿನಾಗೂ ಅದೇ ಥರ ಆದರೆ ಹುಡುಗಿ ತಂದೆಗೆ ಹುಡುಗಿಗೆ ಡಿಸಪಾಯಿಂಟ್ ಆಗಿಬಿಡ್ತಾರೆ, ಏನಪ್ಪ ನನ್ನ ಮಗಳಿಗೆ ಮದುವೆ ಅಗತ್ಯ ಇಲ್ಲ. ಸೊ ಈ ಪ್ರೆಷರ್ ಬರಬಾರ್ದಂತ ಏನು ಮಾಡ್ತಾರೆ, ಈಗಿನ ಕಾಲದಲ್ಲಿ ಫಸ್ಟೇ ಜಾತಕಗಳು ನೋಡಿಸ್ಬಿಡೋದು, ಜಾತಕ ಸೆಟ್ಟಾದ ಮೇಲೆ ಮತ್ತೆ ನೋಡಿಕೊಳ್ಳೋಣ ಅಂತ ಒಂದು ಪದ್ಧತಿ ಬಂತು. ಅದು ಕೂಡ ಒಂದು 10 ಇಯರ್ಸ್ ಚೆನ್ನಾಗಿ ನಡೀತು. ಸೊ ಜಾತಕ ಸೆಟ್ಟಾದರೆ ಹುಡುಗಿನ ನೋಡ್ತಿದ್ದ, ಚೆನ್ನಾಗಿರ್ತಿತ್ತು. ಸಮ್ ಕೇಸಸ್ಲಿ ಬಿಟ್ಟರೆ ಎಲ್ಲ ಕೇಸಲ್ಲಿ 90% ಕೇಸಲ್ಲಿ ಹುಡುಗ ಹುಡುಗಿ ಒಪ್ತಿದ್ರು, ಮದುವೆ ಆಗೋಗ್ತಾಯಿತ್ತು. ಇವತ್ತಿನ ಜನ್ರೇಷನ್ ಏನಾಗಿದೆ ಅಂದರೆ ಅದು ವಿಪರೀತ ಆಗಿದೆ. ಸೊ ಫಸ್ಟ್ ಜಾತಕ ನೋಡಿದ್ದಾನೆ ಅಂತಂದರೆ ಅರ್ಥ ಏನು, ಭಗವಂತ ನಿಮ್ಮ ಮದುವೆಗೆ ಸಮ್ಮತ ಮಾಡಿದ್ದಾನೆ. ಭಗವಂತ ಡಿಸಿಷನ್ ಚಾಯ್ಸ್ ಓಕೆ ಅಂದಮೇಲೆ ಆಮೇಲೆ ನಮ್ಮ ಡಿಸಿಷನ್, ಅಂದರೆ ಭಗವಂತಗನ್ನು ಜಾಸ್ತಿ ದೊಡ್ಡ ಸ್ಥಾನದಲ್ಲಿದ್ದು ನಾವು ಡಿಸಿಷನ್ ತಗೋತೀವಿ, ಇಲ್ಲ ಜಾತಕಗಳು ಮ್ಯಾಚ್ ಆಗಿದೆ ಆಮೇಲೆ ಇವನು ಸೆಲೆಕ್ಷನ್ ಪ್ರೊಸೆಸ್ ಶುರು ಮಾಡ್ತಾನೆ. ಹುಡುಗಿ ಹೈಟ್ ಇಲ್ಲ, ಹುಡುಗಿ ಸಮ ಕಲರ್ ಇಲ್ಲ, ಹುಡುಗಿ ನನಗೆ ಬೇಕಾದಂಥ ಉದ್ಯೋಗ ಇಲ್ಲ, ಹುಡುಗನಿಗೆ ಅಮ್ಮ ಅಪ್ಪ ಜೊತೆಗಿರ್ತಾರಂತೆ, ಸೊ ಹುಡುಗನಿಗೆ ಡಿಪೆಂಡೆನ್ಸಿ ಜಾಸ್ತಿ ಇದೆ, ಸೊ ಅತ್ತೆ ಇರಬಾರ್ದು, ಮಾವ ಇರಬಾರ್ದು, ಈ ಥರದ ಸೋ ಮೆನಿ ರಿಕ್ವೈರ್ಮೆಂಟ್ ಶುರು ಆಗ್ಬಿಟ್ಟಿದೆ. ಇದರಿಂದ ಏನಾಗುತ್ತೆ, 10 ಜಾತಕ ತೋರಿಸ್ತಾರೆ, 20 ಜಾತಕ ತೋರಿಸ್ತಾರೆ, 50 ಜಾತಕ ತೋರಿಸ್ತಾರೆ. 50 ಜಾತಕದಲ್ಲೇ ಆಬ್ವಿಯಸ್ಲಿ ಅಟ್ಲೀಸ್ಟ್ 10 ಜಾತಕಗಳಾದರೂ ಮ್ಯಾಚ್ ಆಗಲ್ವಾ, ಭಗವಂತ ಕೊಡೋದೇ ಇಲ್ವಾ? 10 ಜಾತಕಗಳು ಕೂಡ ಮ್ಯಾಚ್ ಆಗಿಲ್ಲ ಅಂತಂದರೆ ಅವನ ಜಾತಕದಲ್ಲೇ ಮದುವೆ ಯೋಗ ಇಲ್ಲ ಅಂತ ಅರ್ಥ. ಜಾತಕದಲ್ಲಿ ಮದುವೆ ಯೋಗ ಇರುತ್ತೆ. ಇವನು ಒಂದು 50 ಜಾತಕ ತಂದರೆ 10 ಜಾತಕ ಮ್ಯಾಚ್ ಆಗುತ್ತೆ. ಅಂದರೆ ಅರ್ಥ ಏನು, ಭಗವಂತ ಇವನಿಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ತೋರಿಸಿ ಕೊಡ್ತಾ ಇದ್ದಾನೆ. ಜಾತಕ ಚೆನ್ನಾಗಿದ್ದಾಗ ಹುಡುಗಿ ಇವನಿಗೆ ಇಷ್ಟ ಆಗಲ್ಲ, ಹುಡುಗಿ ಇಷ್ಟ ಆದಾಗ
ಜಾತಕ ಮ್ಯಾಚ್ ಆಗಲಿಲ್ಲ. ಏನಾಗುತ್ತೆ, ವರ್ಷಾನುಗಟ್ಟಲೆ ಮದುವೆ ತಳ್ತಾ ಇರ್ತಾರೆ. ಕೊನೆಗೆ ಯಾವುದು ಹುಡುಗಿ ಸಿಗದಿದ್ದರೆ ಆವಾಗ ರಿಕ್ವೈರ್ಮೆಂಟ್ಸ್ ಕಡಿಮೆ ಮಾಡಿಕೊಂಡು ಕಡಿಮೆ ಮಾಡಿಕೊಂಡು ಹೋಗಿ ಕೊನೆಗೆ ಹುಡುಗಿ ಸಿಗಿದ್ರೆ ಸಾಕು, ಹುಡುಗ ಸಿಕ್ಕಿದ್ರೆ ಸಾಕು, ಅಟ್ಲೀಸ್ಟ್ ಇನ್ನೇನು ನಾನು ರಿಕ್ವೈರ್ಮೆಂಟ್ಸ್ ನೋಡಲ್ಲ. ಜಾತಕಗಳು ಕೂಡ ಪಕ್ಕಕ್ಕೆ ಇಟ್ಬಿಡ್ತಾರೆ, ಜಾತಕನೂ ಬೇಡ ರಿಕ್ವೈರ್ಮೆಂಟ್ಸು ಬೇಡ, ಮದುವೆ ಮಾಡಿಕೊಂಡ್ರೆ ಸಾಕಂತೇಳಿ ಒಂದು ದಿನ ಫೈನ್ ಮಾರ್ನಿಂಗ್ ನೋಡ್ಕೊಂಡು ಮದುವೆ ಮಾಡಿಕೊಂಡು ಅಪ್ಪ ಅಮ್ಮ ಒಪ್ಪದಿದ್ದರೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಂಥ ಸಂದರ್ಭವೂ ಇದೆ. ಇದು ಎಲ್ಲಿ ಲೋಪ ಇದೆ? ಮನುಷ್ಯನ ಅಜ್ಞಾನದಲ್ಲಿ ಲೋಪ ಇದೆ. ಯಾಕೆಂತಂದರೆ ಶಾಸ್ತ್ರದಲ್ಲಿ ಯಾವುದು ಚೆನ್ನಾಗಿದೆ ಅಂತ ಪ್ರಿಫರೆನ್ಸ್ ಕೊಟ್ಟಿರ್ತಾರೋ, ಶಾಸ್ತ್ರ ಏನು ಹೇಳುತ್ತೆ, ಇವನು ಈ ಹುಡುಗಿಯನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತಾನೆ, ಚೆನ್ನಾಗಿರ್ತಾನೆ ಅಂದಮೇಲೆ ಇನ್ನೇನು ಬೇಕು? ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಯಾಕೆ? ಕೆಲವಿನ ಸಂದರ್ಭದಲ್ಲಿ ಅಸಲು ಹುಡುಗನಿಗೆ ರೈಟ್ಸ್ ಎಷ್ಟರಿಗೂ ಇದೆ ಇರ್ತೆ ಅಂತಂದರೆ ಫ್ಯಾಮಿಲಿಯಲ್ಲಿ ಮಾಮೂಲಾಗಿ ಇವತ್ತು ಮದುವೆ ಹುಡುಗಿಯನ್ನು ನೋಡಿ ಬಂದಮೇಲೆ ಹುಡುಗ ಏನು ಮಾಡ್ತಾನೆ, ಹುಡುಗನ ಮನೆಗೆ ಎಲ್ಲರೂ ಕೂಡ ಹುಡುಗಿ ನೋಡಿ ಬಂದಿಯಾ, ಹುಡುಗಿ ಹೇಗಿದ್ದಾಳೆ ಅಂತ ಕೇಳ್ತಿದ್ರು. ಇವತ್ತಿನ ದಿನ ಅದಿಲ್ಲ, ಹುಡುಗಿ ಫೋಟೋ ತೋರಿಸು ಅಂತ ಆನ್ಲೈನಲ್ಲಿ ಅವನು ನೋಡಿ ಬರ್ತಾನೆ, ಶೇರ್ ಮಾಡಿಬಿಡ್ತಾನೆ. ಅಸಲು ಸೆಲೆಕ್ಷನ್ ಅಸಲು ಜಾತಕ ಕೊಟ್ಟಾಗೆ ಜಾತಕನ ಜೊತೆ ಫೋಟೋ ಕಳಿಸಿಬಿಡ್ತಾರೆ, ಗ್ರಾಫಿಕಲ್ ಡಿಸೈನ್ ಎಲ್ಲ ಮಾಡಿ ಫೋಟೋ ಕಳಿಸಿಬಿಡ್ತಾರೆ, ಒಂದು 3-4 ಪೊಸಿಷನ್ಸ್ ತೊಗೊಂಡು. ಆ ಫೋಟೋಸ್ನ ಏನು ಮಾಡ್ತಾನೆ, ಇವ್ನು ಸೆಲೆಕ್ಟ್ ಮಾಡಬೇಕಾದ ಯಾರು, ಸೌಂದರ್ಯವನ್ನು ಸೆಲೆಕ್ಟ್ ಮಾಡಬೇಕಾದ್ದು ಹುಡುಗನೇ, ಹುಡುಗನ ತಂದೆ ಅಲ್ಲ. ಇವನೇನು ಮಾಡ್ತಾನೆ, ಎಲ್ಲರನ್ನ ಕೇಳ್ತಾನೆ, ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ಮಾಡ್ಕೊಳ್ಳೋಳು ಚೆನ್ನಾಗಿದ್ದಾಳೆ ಅಂತ. ಅಲ್ಲ, ಎಲ್ಲರಿಗೂ ಇಷ್ಟ ಆಗಿದ್ದು ಇವನು ಮಾಡ್ಕೊಳ್ಳೋದೇನು? ದಿಸ್ ಈಸ್ ಕ್ವೈಟ್ ರಾಂಗ್ ಆ ಕಾನ್ಸೆಪ್ಟ್. ಆದರೆ ಜನಗಳು ಈ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ಹುಡುಗಿನ ನೋಡಲಿಕ್ಕೆ ಯಾರಿಗೆ ಚೆನ್ನಾಗಿರ್ಬೇಕು? ಹುಡುಗನೇ ಚೆನ್ನಾಗಿರ್ಬೇಕು. ತಂದೆಯ ರೈಟ್ಸ್ ಎಷ್ಟೊರ್ಕು ಅಂತಂದರೆ, ಏನಪ್ಪ ಹುಡುಗಿ ಇಷ್ಟ ಆಗಿದೆಯಾ ಇಲ್ಲವ ಅಂತ ಡಿಸೈಡ್ ಮಾಡೋದು ಹೇಗೆ ಅಂತಂದರೆ, ಹುಡುಗಿ ಫೇಸ್ ನೋಡಿ ಅಲ್ಲ, ಹುಡುಗನ ಫೇಸ್ ನೋಡಿ ಡಿಸೈಡ್ ಮಾಡಬೇಕು. ಹುಡುಗನ ಫೇಸ್ ನೋಡಿ ಏನಪ್ಪ ಹುಡುಗಿ ಚೆನ್ನಾಗಿದ್ದಾಳೆ ಅಂತಂದಾಗ, ಹುಡುಗ ತುಂಬ ಸಂತೋಷವಾಗಿ ನಗು ನಗುತ್ತಾ ಇದ್ದ ಅಂತಂದರೆ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಅರ್ಥ. ತಂದೆ ಆ ಆ್ಯಂಗಲಲ್ಲಿ ನೋಡಬೇಕು. ತಂದೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಹುಡುಗ ಯಾವ ಆ್ಯಂಗಲಲ್ಲಿ ಹುಡುಗಿಯನ್ನು ನೋಡ್ತಾನೋ ಅದೇ ಆ್ಯಂಗಲಲ್ಲಿ ಪ್ಯಾರೆಂಟ್ಸ್ ನೋಡಿದರೆ ಅರ್ಥ ಏನಿದೆ ಆ ವ್ಯವಸ್ಥೆಗೆ? ಹುಡುಗಿ ಸೌಂದರ್ಯವನ್ನಾಗಲಿ ಹುಡುಗನ ಸೌಂದರ್ಯವನ್ನಾಗಲಿ ಆಸ್ವಾದನೆ ಅವರೇ ಮಾಡಬೇಕು, ಬೇರೆಯವ್ರು ಯಾಕೆ ಮಾಡಬೇಕು? ಯಾರ್ಯಾರಿಗೋ ಇಷ್ಟ ಆಗಿದ್ದ ಹುಡುಗಿಯನ್ನು ಇವನು ಮಾಡಿಕೊಳ್ಳೋದೇನು? ಇದು ನಮ್ಮ ಹಿಂದೂ ಧರ್ಮಶಾಸ್ತ್ರಕ್ಕೆ ವಿರುದ್ಧ. ಸೊ ತುಂಬ ಇವತ್ತಿನ ದಿನ ಪ್ರಾಬ್ಲಮ್ ಅದೇ, ತುಂಬ ಪ್ರಾಬ್ಲಮ್ ಆಗಿದೆ. ಯಾಕೆಂದರೆ ಹುಡುಗಿ ಇಷ್ಟಪಡೋ ಕಾಲಕ್ಕೆ ತುಂಬ ಸೋಷಿಯಲಾಗಿ ಮೂವ್ ಮಾಡಬೇಕು, ತುಂಬ ಚೆನ್ನಾಗಿ ಮಾತಾಡಬೇಕು, ಮದುವಾದ ಮೇಲೆ ಎಲ್ಲ ಸ್ಟಾಪ್ ಮಾಡಿಬಿಡ್ಬೇಕು, ಮದುವಾದ ಮೇಲೆ ಯಾರ ಜೊತೆ ಮಾತಾಡಬಾರ್ದು. ಅದು ಹೆಂಗೆ ಸಾಧ್ಯ? ಇದ್ದಕ್ಕಿದ್ದ ಸಡನ್ನಾಗಿ ಸ್ಟಾಪ್ ಮಾಡಕ್ಕೆ ಅವ್ರ ಕೈಲಿ ಹೆಂಗಾಗುತ್ತೆ? ಸೊ ಇಲ್ಲಿಂದ ಏನಾಗುತ್ತೆ, ಮನುಷ್ಯನಿಗೆ ಒಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಶುರುವಾಗುತ್ತೆ. ಸೊ ಯಾರಾದರೂ ನನ್ನ ಮಗಳಿಗೆ ಯಾಕೆ ಮದುವೆ ಮಾಡ್ತಾ ಇಲ್ಲ, ನನ್ನ ಮಗನಿಗೆ ಯಾಕೆ ಮದುವೆ ಆಗ್ತಾ ಇಲ್ಲ, ಇಷ್ಟು ದಿನ ಇಷ್ಟು ಜಾತಕಗಳು ನೋಡ್ತಾ ಇದ್ದೀವಿ ಯಾಕೆ ಆಗ್ತಾ ಇಲ್ಲ ಅಂದರೆ, ಪ್ರಾಬ್ಲಮ್ ಎಲ್ಲಿದೆ ಅಂದರೆ ಜ್ಯೋತಿಷ್ಯದಲ್ಲಲ್ಲ. ಫಸ್ಟ್ ನಾವೇ ತಿಳ್ಕೋಬೇಕು, ಜಾತಕದಲ್ಲಿ ಪ್ರಾಬ್ಲಮ್ ಅಲ್ಲ. ಜಾತಕದಲ್ಲಿ ಪ್ರಾಬ್ಲಮ್ ಇದ್ದರೆ ಯಾವ ಸಂಬಂಧವೂ ಸೆಟ್ ಆಗಲ್ಲ, ಅವನು ತಂದ ಸಂಬಂಧಗಳು ಯಾವುದೂ ಸೆಟ್ ಆಗಲ್ಲ. ಸೆಟ್ ಆಗುತ್ತಾ? ಒಂದು 10 ಸಂಬಂಧ ತಗೊಂಬಂದರೆ, 10 ಜಾತಕ ತಂದರೆ ಅದ್ರಾಗ ಒಂದೋ ಎರಡು ಸೆಟ್ ಆಗಲ್ವಾ? ಖಂಡಿತ ಸೆಟ್ ಆಗುತ್ತೆ. ಆ ಒಂದೋ ಎರಡೋ ಸೆಟ್ ಆಗ್ತಾ ಇದೆ ಅಂತಂದರೆ ಅರ್ಥ ಏನು? ಅವನ ಜಾತಕದಲ್ಲಿ ತೊಂದರೆ ಇಲ್ಲ ಅಂತ ಅರ್ಥ. ಸೆಲೆಕ್ಷನ್ ಪ್ರಾಸೆಸ್ ತೊಂದರೆ ಇದೆ. ನಮಗೆ ಹೆಣ್ಣು ಮಕ್ಕಳು ಯೂಶ್ವಲಿ ಏನು ಮಾಡ್ತಾರೆ, ಏನಾದರೂ ಸೀರೆ ಕೊಂಡ್ಕೋಬೇಕು ಅಥವಾ ಏನಾದರೂ ಪ್ರಾಡಕ್ಟ್ ಕೊಂಡ್ಕೋಬೇಕು ಅಂತ 10 ಶಾಪ್ಸ್ ಹೋಗ್ತಾರೆ. ಒಂದೇ ಶಾಪಲ್ಲ, ಒಂದು 10 ಶಾಪಲ್ಲಿ ಎನ್ಕ್ವೈರಿ ಮಾಡೋಣ, 10 ಶಾಪಲ್ಲಿ ಅದರ ಕ್ವಾಲಿಟಿ ಹೇಗಿದೆ, ಆಮೇಲೆ ಅದರ ರೇಟ್ ಹೇಗಿದೆ, ಇದೆಲ್ಲ ನೋಡಿ ಅವ್ರಿಗೆ ಕನ್ಫ್ಯೂಷನ್ ಆಗಿ ಕೊನೆಗೆ ಕೆಲಸಕ್ಕೆ ಬಾರ ತೊಗೊಂಬರ್ತಾರೆ. ಅಂದರೆ ಹೆಚ್ಚು ನೋಡ್ತಾ ನೋಡ್ತಾ ಏನಾಗುತ್ತಂದರೆ, ಮನಸ್ಸಿಗೆ ಬುದ್ಧಿಗೆ ಜಡ್ಜ್ಮೆಂಟ್ ಕೊಡಲಾರ್ದಷ್ಟು ಸ್ಥಿತಿ ಹೊರಟೋಗುತ್ತೆ, ಕನ್ಫ್ಯೂಷನ್ ಶುರುವಾಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಜೊತೆಗೆ ಯಾರನ್ನ ಸೆಲೆಕ್ಟ್ ಮಾಡಲಿಕ್ಕೆ ಒಂದು 2-3 ಜನ ಕರ್ಕೊಂಡು ಹೋಗ್ತೀವಿ. ನನಗೆ ಈ ಸೀರೆ ಚೆನ್ನಾಗಿರ್ತಾ, ಈ ಸೀರೆ ಮೇಲೆ ಇದು ಮ್ಯಾಚ್ ಆಗುತ್ತಾ, 26 ಕೇಳ್ತಕ್ಕಂತ ನಮಗೆ ಅದು ತುಂಬ ಕನ್ಫ್ಯೂಷನ್ ಫ್ಯಾಕ್ಟ್ರ್. ಸೊ ಹಾಗೆ ನಾವು ಒಂದು 10 ಜನ ಹುಡುಗಿಯರನ್ನ 10 ಜನ ಹುಡುಗರನ್ನ ನಾವು ನೋಡ್ತಾ ಹೋದರೆ ಶುರುವಾಗೋದ್ರಿಂದ ಕನ್ಫ್ಯೂಷನ್ ಶುರುವಾಗುತ್ತೆ. ಆ ಹುಡುಗಿ ಚೆನ್ನಾಗಿದ್ಲು, ಆ ಹುಡುಗಿಯಲ್ಲಿ ಈ ರಿಕ್ವೈರ್ಮೆಂಟ್ ಇದೆ, ಈ ಹುಡುಗಿಯಲ್ಲಿ ಈ ರಿಕ್ವೈರ್ಮೆಂಟ್ ಇದೆ, ಈ ರಿಕ್ವೈರ್ಮೆಂಟ್ ಅದು ಮಾಡುವಂಥ ಹುಡುಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಕಸ್ಟಮೈಸ್ಡ್ ಪ್ರಾಡಕ್ಟ್ ಅಂತಾರೆ. ಲ್ಯಾಪ್ಟಾಪ್ ನಮಗೆ ಯಾವ ಥರ ಬೇಕು ಅಂದರೆ, ನಾವು ರಿಕ್ವೈರ್ಮೆಂಟ್ ಹೇಳಿ ಅದೇ ಥರ ಲ್ಯಾಪ್ಟಾಪ್ ಅಂತ ತಯಾರು ಮಾಡ್ಕೊಡ್ತಾರೆ. ಆ ಥರ ತಯಾರು ಮಾಡಲಿಕ್ಕೆ ಹುಡುಗ ಹುಡುಗಿ ಆಗುತ್ತಾ? ಇದ್ದಿದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಲಿ, ನನಗೆ ಇಂಥ ಈ ಹುಡುಗಿ ಹೀಗಿರಬೇಕು, ಈ ಹುಡುಗಿ ಮತ್ತು ಅವರು ಡಾಕ್ಟರ್ ಓದಿರಬೇಕು, ಅವಳು ಅಮೇರಿಕಾದಲ್ಲೇ ಇರಬೇಕು, ಇದು ಎಲ್ಲಿ ಸಾಧ್ಯ ಆಯಿತು?
ಮನುಷ್ಯನ ಮನಸ್ಸು ಎಷ್ಟು ಮೂರ್ಖತ್ವಗ ಆಲೋಚನೆ ಮಾಡುತ್ತದೆ ಅಷ್ಟು ಮೂರ್ಖತ್ವ ಆಲೋಚನೆ ಮಾಡುತ್ತೆ. ಇದೆಲ್ಲ ಮಾಡಿ ಏನಾಗುತ್ತೆ, ಬ್ಲೇಮ್ ಎಲ್ಲಿ ಹೋಗುತ್ತೆ ಅಂದರೆ ಜ್ಯೋತಿಷ್ಯನ ಮೇಲೆ ಬ್ಲೇಮ್ ಹೋಗುತ್ತೆ. ಏನ್ರಿ ನೀವು ಗುರುಬಲ ಬಂದಿದೆ ಅಂತೀರಿ, ದಶೆ ಬಂದಿದೆ ಅಂತೀರಿ, ಇನ್ನೂ ಮದುವೆ ನೋಡ್ತಾನೆ ಇದ್ದೀವಿ, ಇನ್ನೂ ಮದುವೆ ಆಗ್ತಾ ಇಲ್ವಲ್ಲ ಅಂತ ಕೇಳ್ತಾರೆ. ಭಾಳಷ್ಟು ಜನ ಜ್ಯೋತಿಷ್ಯರು ಇದಕ್ಕೆ ಉತ್ತರ ಕೊಡಲ್ಲ. ಸೊ ಉತ್ತರ ಸಿಂಪಲ್ ಇಷ್ಟೇ. ಅದಕ್ಕೆ ನೀವು ಇದೆಲ್ಲ ಪ್ರಾಸೆಸ್ ಇಷ್ಟೆಲ್ಲ ಕತೆ ಹೇಳಿದ್ದು ಯಾಕೆ ಅಂತಂದರೆ, ಇದನ್ನು ಕೌನ್ಸಿಲಿಂಗ್ ಮಾಡಲಿಕ್ಕೆ ಇದೊಂದು ಆಯುಧ. ಸೊ ಮದುವೆ ನಂಗೆ ಇಷ್ಟು ದಿನ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಜಾತಕಗಳು ಮ್ಯಾಚ್ ಆಗ್ತಾ ಇದ್ದಲ್ಲ, ಮ್ಯಾಚ್ ಆಗ್ತಾ ಇದ್ದರೆ ಜಾತಕ ಚೆನ್ನಾಗಿದೆ, ಪ್ರಾಬ್ಲಮ್ ಎಲ್ಲಿದೆ, ನೀನು ಸೆಲೆಕ್ಷನ್ ಪ್ರಾಸೆಸ್ಲಿ ಪ್ರಾಬ್ಲಮ್ ಇದೆ. ಮದ್ದು ಹುಡುಗ ನಿಂಗೆ ಸೊಸೆ ಬೇಕಾದರೂ, ಹುಡುಗಿ ಬೇಕಾದರೂ, ನೀನು ನೋಡಬೇಕಾದ ರಿಕ್ವೈರ್ಮೆಂಟ್ಸ್ ಏನು? ಹುಡುಗಿ ಗುಣವತಿಯಾಗಿದ್ದಾಳೆ, ನಿನ್ನ ಮನೆಗೆ ಬಂದ ಮೇಲೆ ನಿನ್ನ ಯೋಗಕ್ಷೇಮ ನೋಡ್ತಾಳೆ, ಅಷ್ಟೇ ನೀನು ರಿಕ್ವೈರ್ಮೆಂಟ್ ಇಟ್ಕೋಬೇಕು. ಅದು ಹೋಗಿ ಅವಳು ತುಂಬ ಹೈಟ್ ಇಲ್ಲ, ಅವಳು ಸ್ವಲ್ಪ ದಪ್ಪ ಇದ್ದಾಳೆ, ಸ್ವಲ್ಪ ಕಲರ್ ಇಲ್ಲ, ಇದೆಲ್ಲ ಸೆಲೆಕ್ಷನ್ ಪ್ರೋಸೆಸ್ ಯಾವುದಕ್ಕೋಸ್ಕರ? ದಟ್ ಈಸ್ ಅ ವೇಸ್ಟ್. ಅದನ್ನು ಮಾಡು ಅಂತ ಯಾವ ಶಾಸ್ತ್ರವೂ ಹೇಳಲ್ಲ, ಆದರೆ ಇವನು ಮಾಡ್ತಾನೆ ಗೊತ್ತಿದ್ದೀನ. ಅದು ಮಾಡೋದ್ರಿಂದ ಅವನು ರಿಜೆಕ್ಟ್ ಮಾಡ್ತಾನೆ. ಭಗವಂತ ಕೊಟ್ಟಿದ್ದನ್ನು ಇವನು ರಿಜೆಕ್ಟ್ ಮಾಡ್ತಾನೆ, ಇವನು ತೋರಿಸಿದ್ದನ್ನು ಭಗವಂತ ರಿಜೆಕ್ಟ್ ಮಾಡ್ತಾನೆ. ಜೀವಿತ ಕಾಲದಲ್ಲಿ ಮದುವೆ ಆಗಲ್ಲ. ಅಲ್ರಿ, ನನ್ನ ಜಾತಕದಲ್ಲಿ ಮದುವೆ ಯೋಗ ಇದ್ದರೆ ನಂಗೆ ಮದುವೆ ಆಗಬೇಕಲ್ಲ ಅಂತಾರೆ, ಇದು ತಪ್ಪು ಮಾತು. ಒಂದು ವಿಷಯ ನೀವು ಡಿಟೇಲ್ಡ್ ತಿಳ್ಕೋಬೇಕು ಏನಂತಂದರೆ, ಮನುಷ್ಯನ ಡೆಸ್ಟಿನೇಷನ್ ಪ್ರೀ ಡೆಸ್ಟೈನ್ಡ್ ಅಲ್ಲ. ಇದು ತುಂಬ ಎಚ್ಚರಿಕೆಯಾಗಿ ಗುರುತಿಟ್ಕೊಳ್ಳಿ, ಇದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಮನುಷ್ಯನ ಜೀವನ ಪ್ರೀ ಡೆಸ್ಟೈನ್ಡ್ ಅಲ್ಲ. ಭಾಳ ಜನ ಹೇಳ್ತಾರೆ ನನ್ನ ಜಾತಕದಲ್ಲಿ ನಾನು ಹೇಗಿರ್ತೀನಿ ಅಂತ ಬರೆದುಬಿಟ್ಟಿರ್ತಾರಲ್ಲ ಅಂತ. ಇಟ್ಸ್ ಫಾಲ್ಸ್. ಜಾತಕದಲ್ಲಿ ಏನಿರುತ್ತೆ, ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತಾನೆ ಅಂತ ಇರ್ತಷ್ಟೆ. ಈ ಜನ್ಮದಲ್ಲಿ ಅವನು ಹೀಗೆ ಮಾಡ್ತಾನೆ ಅಂತ ಅದರಾಗಿರಲ್ಲ. ನಾವು ಏನು ಮಾಡ್ತೀವಿ, ಹಿಂದಿನ ಜನ್ಮದಲ್ಲಿ ಹೀಗೆ ಮಾಡಿದ್ದನಾದ ಕಾರಣ ಕರ್ಮ ಸಿದ್ಧಾಂತದ ಪ್ರಕಾರ ಈ ಥರ ರಿಯಾಕ್ಷನ್ ಬರ್ಬೋದು. ಎವ್ರಿ ಆ್ಯಕ್ಷನ್ ದೆರ್ ಈಸ್ ಆಲ್ವೇಸ್ ದನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಕರ್ಮ ಸಿದ್ಧಾಂತದ ರೂಲ್ ಕೂಡ ಅದೇ ಒಪ್ಪ ಆಗುತ್ತೆ. ಹಿಂದಿನ ಜನ್ಮದಲ್ಲಿ ಒಳ್ಳೇದು ಮಾಡಿದ್ನ, ಈ ಜನ್ಮದಲ್ಲಿ ಒಳ್ಳೇದಾಗತ್ತೆ. ಹಿಂದಿನ ಜನ್ಮದಲ್ಲಿ ಮದುವೆ ಮಾಡಿಕೊಂಡು ಹುಡುಗಿಯನ್ನು ಚೆನ್ನಾಗಿ ನೋಡಿಕೊಂಡು ಸಂತೋಷಪಡಿಸಿ ಏನೂ ತೊಂದರೆ ಇಲ್ಲಾರ್ದು ನೋಡಿಕೊಂಡನ, ಈ ಜನ್ಮದಲ್ಲಿ ಒಳ್ಳೆ ಹುಡುಗಿ ಬರ್ತಾನೆ. ಅಷ್ಟೇ ಲಾಜಿಕ್. ಹಿಂದಿನ ಜನ್ಮದಲ್ಲಿ ಹೆಂಡತಿಯನ್ನು ಚೆನ್ನಾಗಿ ಗೋಳಾಡಿಸಿದ್ನ, ಈ ಜನ್ಮದಲ್ಲಿ ಕೆಟ್ಟ ಹೆಂಡತಿ ಬರ್ತಾನೆ. ನಮಗೆ ನೆಕ್ಸ್ಟ್ ಬರುತ್ತೆ ಕುಜದೋಷ ಅಂತಂಬೋದು, ಅದಕ್ಕೆ ಬರುತ್ತೆ. ಕುಜದೋಷ ಅಂತಂದರೆ ಅರ್ಥ ಏನಂದರೆ, ಹಿಂದಿನ ಜನ್ಮದಲ್ಲಿ ಗಂಡನಾಗಲಿ ಹೆಂಡತಿನಾಗಲಿ ತುಂಬ ತೊಂದರೆ ಕೊಟ್ಟಿದ್ದಾನೆ ಅಂತ ಅರ್ಥ. ಅದು ಬಂದರೆ ಏನಾಗುತ್ತೆ, ಈ ಜನ್ಮದಲ್ಲಿ ಏನಾಗುತ್ತೆ ಗೊತ್ತಾಗುತ್ತೆ. ನಮಗೆ ಗೊತ್ತಾಗಲ್ವಾ? ಈಗ ಮ್ಯಾಥಮೆಟಿಕ್ಸಲ್ಲಿ ನಂಗೆ 90% ಮಾರ್ಕ್ಸ್ ಬಂದರೆ ಏನಾಗುತ್ತೆ ಗೊತ್ತಾಗಲ್ವಾ? ಮ್ಯಾಥಮೆಟಿಕ್ಸಲ್ಲಿ 20 ಮಾರ್ಕ್ಸ್ ಬಂದರೆ ಫ್ಯೂಚರ್ಲಿ ಏನಾಗುತ್ತೆ ನಮಗೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಈ ಥರ ಪ್ರಿಡಿಕ್ಷನ್ ಅಂತಾರೆ, ಇಟ್ಸ್ ನಾಟ್ ಅ ಜಡ್ಜ್ಮೆಂಟ್, ಇಟ್ಸ್ ನಾಟ್ ಎ ಪ್ರೀ ಡಿಸ್ಟೈನ್ಡ್. ನಿಮ್ಗೆ ಆ ಥರ ತೊಗೊಂಡ್ರೆ ಸನ್ಯಾಸಿಗಳಿಗೆ ಅವರಿಗೂ ವಿವಾಹ ಯೋಗ ಇರುತ್ತೆ. ಮತ್ತೆ ಯಾಕೆ ಮದುವೆ ಮಾಡಿಕೊಳ್ಳಿಲ್ಲ? ಅದು ಅವರ ಸ್ವತಂತ್ರ ನಿರ್ಣಯ. ಯಾಕೆಂದರೆ ಅಲ್ಲಿ ಪುರುಷ ಪ್ರಯತ್ನ ಇಲ್ಲ, ದೈವಾನುಗ್ರಹ ಇದೆ. ಭಗವಂತ ಮದುವೆ ಮಾಡ್ಕೊಂತ ಭಾಳಷ್ಟು ಅವಕಾಶಗಳು ಕೊಡ್ತಾನೆ, ಆದರೆ ಅವರು ಪ್ರಯತ್ನ ಮಾಡಲ್ಲ. ಕೆಲವೊಂದು ಜನ ಪುರುಷ ಪ್ರಯತ್ನ ಮಾಡ್ತಾರೆ, ದೈವಾನುಗ್ರಹ ಇರಲ್ಲ, ಅಲ್ಲಿ ಕೂಡ ಮದುವೆ ಆಗಲ್ಲ. ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ ಮದುವೆಗೋಸ್ಕರ, ಮದುವೆ ಹುಡುಗಿಯೇ ಸಿಗಲ್ಲ. ಇದು ಎರಡೂ ಇದೆ. ಸೊ ಸನ್ಯಾಸಿಗಳು ನಾವು ಬೇಡ ಅಂತಾರೆ. ಇನ್ನೊಂದು ವಿಷಯ ಏನಂತಂದರೆ, ನಾವು ಮುಂದೆ ಹೇಳ್ತೀನಿ, ಬಿಸ್ನೆಸ್ಗೆ ನಾವು ಕೆರೀರ್ ಹೇಗೆ ನೋಡೋದು, ಬಿಸ್ನೆಸ್ ಇದೆ. ಬಿಸ್ನೆಸ್ಗೆ ಇಂಪಾರ್ಟೆಂಟ್ ಹೌಸ್ ಯಾವುದು ಅಂತಂದರೆ ಸೆವೆಂತ್ ಹೌಸ್. ಮದುವೆಗೆ ಯಾವ ಹೌಸು? ಸೆವೆಂತ್ ಹೌಸ್. ಎರಡಕ್ಕೂ ಅಧಿಪತಿಗಳು ಬರೆ ಅಲ್ವಾ? ಈಗ ಸಪ್ತಮಾಧಿಪತಿ ಸ್ಟ್ರಾಂಗ್ ಆಗಿದ್ದರೆ ಬಿಸ್ನೆಸ್ಸು ಚೆನ್ನಾಗಿರುತ್ತೆ, ಮಾಡಿದರೆ ಮಾಡಿದ್ರೆ ಇಲ್ಲ ಮಾಡಿದರೆ ಬಿಸ್ನೆಸ್ಸು ಚೆನ್ನಾಗಿರುತ್ತೆ, ಮದುವೆಯೂ ಚೆನ್ನಾಗಿರುತ್ತೆ ಮಾಡಿಕೊಂಡ್ರೆ. ಕೆಲವೇ ಸನ್ಯಾಸಿಗಳು ನೋಡಿ, ನಾವು ಮೇಲ್ನೋಟಕ್ಕೆ ನಮ್ಮ ಹಿಂದೂ ಧರ್ಮ ನಮ್ಮ ಭಾವ ಎಲ್ಲ ಕೂಡ ನಮಗೆ ಪಾಸಿಟಿವ್ ಆಗಿರುತ್ತೆ, ಬಟ್ ಒಳಗಡೆ ಇರೋದು ಪ್ರತಿಯೊಂದು ಮಠದಲ್ಲಿ ಕೂಡ ದರ್ ಈಸ್ ಎ ಬಿಸ್ನೆಸ್. ಬಿಸ್ನೆಸ್ ಅಂತ ನಾವು ಇಟ್ಸ್ ಎ ಟ್ರೆಡಿಷ್ನಲ್ ಎಮೋಷ್ನಲ್ ಬಿಸ್ನೆಸ್ ಅಂತ ಅಂದ್ಕೊಳ್ಳಿ, ಬೇರೆ ಬಿಸ್ನೆಸ್ ಕೂಡ ಕಂಪೇರ್ ಮಾಡೋದು ಬೇಡ. ಅಲ್ಲಿ ಕೂಡ ನಿಮಗೆ ಅಕೌಂಟ್ಸ್ ಇರುತ್ತೆ, ಅಲ್ಲಿ ಕೂಡ ಬ್ಯಾಂಕ್ ಅಕೌಂಟ್ಸ್ ಇರುತ್ತೆ, ಎಫ್ ಡಿಗಳಿರುತ್ತೆ, ಎಷ್ಟು ಜನ ಈ ವರ್ಷ ಎಷ್ಟು ಜನ್ರೇಟ್ ಆಯಿತು, ಎಷ್ಟು ನಾವು ಎಫ್ ಡಿ ಮಾಡಿದ್ದೀವಿ, ಎಷ್ಟು ನಾವು ಖರ್ಚು ಮಾಡಿದ್ದೀವಿ, ಈ ಥರ ಲೆಕ್ಕಗಳಿದೆಯಾ? ಆ ಲೆಕ್ಕಗಳಂದ್ರೆ ಏನು? ಇಟ್ಸ್ ನಥಿಂಗ್ ಬಟ್ ಕಮರ್ಷಿಯಲ್ ಬಿಸ್ನೆಸ್. ಸಪ್ತಮ ಸ್ಥಾನ ಚೆನ್ನಾಗಿದ್ದರೆ ಇದು ಚೆನ್ನಾಗಿರುತ್ತೆ. ಮತ್ತು ಮದುವೆ ಸನ್ಯಾಸಿಗಳ ಮದುವೆ ಯೋಗ ಇಲ್ಲ ಅಂತಂದರೆ ಬಿಸ್ನೆಸ್ ಯೋಗ ಕೂಡ ಇರಲ್ಲ, ಅವ್ರಿಗೆ ಕೂಡ ಬಿಸ್ನೆಸ್ ಕೂಡ ಇರಲ್ಲ. ಹಿಂದಿನ ಕಾಲ ಇತ್ತು ಆ ಥರ, ಯಾರು ಕೂಡ ಸನ್ಯಾಸಿಗಳು ಬಿಸ್ನೆಸ್ ಮಾಡ್ಕೋತಿದ್ದಿಲ್ಲ. ಈ ಥರ ಈ ಎಲ್ಲರಿಗೂ ಕೂಡ ಸಪ್ರೇಟ್ ಅವ್ರದೇ ಆದಂಥ ಸಂಸ್ಥಾನಗಳು ಎಲ್ಲ ಇದೆ. ರಾಜರಿಗೆ ಸಂಸ್ಥಾನ ಇರ್ತಿತ್ತು, ಇವತ್ತೇನಾಗಿದೆ ಮಠಗಳಲ್ಲಿ ಸಂಸ್ಥಾನ ಆಗಿಬಿಟ್ಟಿದೆ. ಹಾಗೆ ಸಪ್ತಮ ಸ್ಥಾನಕ್ಕೂ ಅದರಲ್ಲಿ ಮದುವೆ ಖಂಡಿತ ಆಗಬೇಕು ಅಂತೇನಿಲ್ಲ, ನೀನು ಮಾಡಿಕೊಂಡ್ರೆ ಆಗುತ್ತೆ. ಭಗವಂತ ನಿಮಗೆ ಆಪ್ಷನ್ ಕೊಡ್ತಾನೆ, ಮಾಡ್ಕೊಂಡ್ರೆ ಮಾಡ್ಕೋ,
ಮಾಡಿಕೊಂಡ್ರೆ ನಿಂಗೆ ಈ ಥರ ಹುಡುಗಿ ಬರ್ತಾರೆ, ಮಾಡ್ಕೊಳ್ಳೋಂತಿಲ್ಲ ಅಂದ್ರೆ ಏನು ಪರವಾಗಿಲ್ಲ. ಪುಣ್ಯಕ್ಕೆ ಮ್ಯಾಂಡೇಟ್ರಿ ಇಲ್ಲ, ನೀವು ಅನುಭವಿಸ್ಬೋದು ಅನುಭವಿಸೋದೇ ಇರ್ಬೋದು, ಬಟ್ ಪಾಪಕ್ಕೆ ಮಾತ್ರ ಮ್ಯಾಂಡೇಟ್ರಿ, ಪಾಪವನ್ನು ಅನುಭವಿಸ್ಲೇಬೇಕು. ನಿಮ್ಗೆ ಸರ್ಕಾರ ಬ್ಯಾಂಕ್ ಏನು ಮಾಡುತ್ತೆ, ಎಫ್ ಡಿ ಇಂಟ್ರೆಸ್ಟ್ ಕೊಡುತ್ತೆ. ನೀವೊಂದು ಲೆಟರ್ ಕೊಟ್ಟು ನನಗೆ ಎಫ್ ಡಿ ಇಂಟ್ರೆಸ್ಟ್ ಬೇಡ, ಇಂಟ್ರೆಸ್ಟನ್ನು ನೀವೇ ಇಟ್ಕೊಳ್ಳಿ ಅಂತ ಒಂದು ಲೆಟರ್ ಕೊಟ್ಟರೆ ದೇ ವಿಲ್ ಆಕ್ಸೆಪ್ಟ್ ಇಟ್. ಏನಪ್ಪ ಇಂಟ್ರೆಸ್ಟ್ ಬೇಡ ಅಂತಿದ್ದಾನೆ, ನಾವೇ ಬಳಸ್ಕೊಳ್ಳೋಣ ಅಂತಂತಾರೆ. ಆಮೇಲೆ ಅವ್ನು ಲೋನ್ ಕಟ್ಟಿದೆ ಅಂದ್ಕೊಳ್ಳಿ, ಲೋನ್ ಮಾತ್ರ ಕಟ್ತೀನಿ, ಲೋನಿಗೆ ಇಂಟ್ರೆಸ್ಟ್ ಬೇಡ, ನೀವೇ ಕಟ್ಕೊಳ್ಳಿ ಅಂತಂದರೆ ಅವ್ರೇನು ಮಾಡ್ತಾರೆ, ನೀ ಕಟ್ಟಲೇಬೇಕು ಅಂತ ಹೇಳ್ತಾರೆ, ರಿಜೆಕ್ಟ್ ಮಾಡ್ತಾರೆ ಅದನ್ನು. ಸೊ ಹಾಗೆ ಕರ್ಮಸಿದ್ಧಾಂತದಲ್ಲಿ ಪುಣ್ಯವನ್ನು ನೀವು ಅನುಭವಿಸ್ಬೋದು ಅನುಭವಿಸದೇ ಇರ್ಬೋದು, ಆದರೆ ಪಾಪವನ್ನು ಮಾತ್ರ ಖಂಡಿತ ಅನುಭವಿಸ್ಬೇಕು. ಹಾಗೆ ಇಲ್ಲಿ ಏನಾಗುತ್ತಂದರೆ ಸೆಲೆಕ್ಷನ್ ಪ್ರಾಸೆಸ್ಲಿ ತುಂಬ ತೊಂದರೆ ಇದೆ, ಪ್ರಯತ್ನ ಇದೆ, ಪ್ರಾಬ್ಲಮ್ ಇಲ್ಲಿದೆ, ಪುರುಷ ಪ್ರಯತ್ನದಲ್ಲಿ ಪ್ರಾಬ್ಲಮ್ ಇದೆ. ಜ್ಯೋತಿಷ್ಯದಲ್ಲಿ ಯಾವ ಕಾಲಕ್ಕೂ ಪ್ರಾಬ್ಲಮ್ ಇಲ್ಲ, ಅಂಟಿಲ್ ಅನ್ಲೆಸ್ ದ ಅಸ್ಟ್ರಾಲಜಿ ಈಸ್ ವೀಕ್. ಅಷ್ಟು ಜ್ಯೋತಿಷ್ಯನ ವೀಕ್ ನಾಲೆಡ್ಜ್ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಆಗಲಿ ಜ್ಯೋತಿಷ್ಯ ಪರ್ಫೆಕ್ಟ್ ನಾಲೆಡ್ಜ್ ಇದ್ದ ಅಂತಂದರೆ ಜ್ಯೋತಿಷ್ಯ ಯಾವಾಗೂ ಕೂಡ ಆ ಪ್ರಿಡಿಕ್ಷನ್ ಸುಳ್ಳಾಗಲ್ಲ. ಪ್ರಾಬ್ಲಮ್ ಎಲ್ಲಿರುತ್ತೆ, ಅವನ ಆ್ಯಕ್ಷನಲ್ಲಿ ಪ್ರಾಬ್ಲಮ್ ಇರುತ್ತೆ, ಅವನ ಹಿಂದೆ ಅವನು ಮಾಡುವಂಥ ಡಿಸಿಷನಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಅಷ್ಟೇ ಹೊತ್ತು. ಇದಕ್ಕೆ ನಾ ಎರಡು ಪ್ರಶ್ನೆಗಳು ಹೇಳಿದ್ದೀನಿ ನೋಡಿ, ಇದಕ್ಕೆ ಉತ್ತರ ಇದೆ. ಸೊ ಇಷ್ಟು ದಿನದಿಂದ ನೋಡ್ತಾ ಇದ್ದೀನಿ ನಮ್ಮ ಹುಡುಗಿ ಯಾಕೆ ಮದುವೆ ಆಗ್ತಾ ಇಲ್ಲ, ಲೋಪ ಇಲ್ಲಿದೆ, ಪುರುಷ ಪ್ರಯತ್ನದಲ್ಲಿ ಲೋಪ ಇದೆ, ಜಾತಕದಲ್ಲಿ ಲೋಪ ಇಲ್ಲ, ಅದನ್ನು ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು? ಹಿಂದಿನ ಕಾಲ ಈ ಥರ ಇತ್ತು, ಫಸ್ಟು ಹುಡುಗಿನ ನೋಡಿ ಆಮೇಲೆ ಜಾತಕ ನೋಡ್ತಾಯಿದ್ರು, ಹುಡುಗಿ ಇಷ್ಟ ಆದಮೇಲೆ ಜಾತಕ ಮ್ಯಾಚ್ ಆದರೆ ಮದುವೆ ಮಾಡ್ತಾಯಿದ್ರು. ಈಗ ಏನಾಗುತ್ತೆ, ಭಗವಂತ ಎಲ್ಲ ಜಾತಕಗಳು ಇದು ಒಂದು ಹತ್ತು ಜಾತಕ ತ ಒಂದೇ ಸಲ ಹತ್ತು ಜಾತಕ ತರ್ತಾನೆ, ಮ್ಯಾಟ್ರಿಮೋನಿಯಲ್ ಸೈಟಿಗೆ ಹೋಗ್ತಾನೆ ಅಥವಾ ಇಲ್ಲ ಮ್ಯಾರೇಜ್ ಬ್ಯೂರೋ ಹೋಗ್ತಾನೆ, ಒಂದು ಪೇಪರಲ್ಲಿ ಹತ್ತು ಜನ ಡೀಟೇಲ್ಸ್ ಬರ್ಕೊಂಬರ್ತಾನೆ, ಈ ಸಂಬಂಧ ನೋಡಿ ಈ ಸಂಬಂಧ ನೋಡಿ ಅಂತ ಹೇಳ್ತಾನೆ. ನಂಗೆ ಇದು ನಿಜವೂ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಎ ಬಿಸ್ನೆಸ್ ಡೀಲ್. ಎಲ್ಲವನ್ನು ನೋಡಿ ಆ ಹತ್ತು ಜಾತಕಗಳಲ್ಲಿ ನಾಲ್ಕು ಮ್ಯಾಚ್ ಆಯ್ತು ಅಂದ್ರೆ ಅದನ್ನು ಮಾತ್ರ ಟಿಕ್ ಮಾಡ್ಕೊಂಡು ಹೋಗ್ತಾನೆ, ಅವರಿಗೆ ಮಾತ್ರ ಮೆಸೇಜ್ ಕಳಿಸ್ತಾನೆ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂತ. ನಾಲ್ಕು ಜನ ಮನೆಗೂ ಹೋಗ್ತಾನೆ, ಆಮೇಲೆ ಈ ನಾಲ್ಕು ಜನಗೂ ಮನೆಗೂ ಹೋಗಿ ಹುಡುಗನಿಗೆ ಡಿಸಿಷನ್ ಕೊಡ್ತಾರೆ, ಈ ನಾಲ್ಕು ಜನ ಫೋಟೋಗಳಲ್ಲಿ ಅಥವಾ ಈ ನಾಲ್ಕು ಜನ ಹುಡುಗಿರಲ್ಲಿ ನಿಮ್ಗೆ ಯಾವುದು ಇಷ್ಟ, ಆಮೇಲೆ ಅವನು ಜಡ್ಜ್ಮೆಂಟ್ ತೊಗೋಬೇಕು. ಆಮೇಲೆ ಅವನು ಜಡ್ಜ್ಮೆಂಟ್ ತೊಗೊಂಡು ಈ ನಾಲ್ಕು ಜನ ಇಷ್ಟ ಇಲ್ಲ ಅಂತಂದರೆ ಭಗವಂತ ಕೊಟ್ಟ, ಆದರೆ ಇವನು ಆ್ಯಕ್ಸೆಪ್ಟ್ ಮಾಡಲಿಲ್ಲ. ಇಟ್ಸ್ ನಾಟ್ ಪ್ರೀ ಡಿಸ್ಟೈನ್ಡ್, ನೀನು ಇಂಥ ಹುಡುಗಿಯನ್ನೇ ಮಾಡ್ಕೋಬೇಕು ಅಂತ ಜ್ಯೋತಿಷ್ಯದಲ್ಲಿ ಇಲ್ಲ. ಯಾಕಂದರೆ ಹೀಗೆ ಆಗಬೇಕು ಅಂತಂದ್ರೆ ಏನಾಗುತ್ತೆ, ಮನುಷ್ಯರು ಮೆಷಿನ್ಸ್ ಆಗ್ತಾರಷ್ಟೇ. ಈಗ ನಾನೇನು ಡಿಸಿಷನ್ ತೊಗೊಳೋದಿಲ್ಲ, ಭಗವಂತನೇ ಮದುವೆ ಮಾಡಿಬಿಡ್ತಾನೆ, ಭಗವಂತನೇ ಯಾವುದೋ ಒಂದು ಹುಡುಗಿ ನನಗೆಲ್ಲೋ ಹುಡ್ಸಿರ್ತಾರೆ, ಆ ಹುಡುಗಿನ ತಂದು ನಂಗೆ ಕಡೆ ಹಾಕ್ಬಿಡ್ತಾನೆ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಎ ಮೆಷಿನ್, ನಂದೇನು ಡಿಸಿಷನ್ ಇದೆ? ಭಾಳ ಜನ ಕೇಳ್ತಾರೆ ನನ್ನ ಜಾತಕದಲ್ಲಿ ಮದುವೆ ಯೋಗ ಇದೆಯಾ ಇಲ್ವಾ, ಯೋಗ ಅಂದರೆ ಏನು, ಆಪ್ಷನ್ ಚಾಯ್ ಇದೆಯಾ ಇಲ್ವಾ ಅಂತ. ಆಪ್ಷನ್ ಇದೆ, ಆಕ್ಸೆಪ್ಟ್ ಯಾರು ಮಾಡಬೇಕು ಅವ್ನು ಮಾಡಬೇಕು. ಇನ್ನು ನಾನು ಮದುವೆ ಮಾಡ್ಕೊತೀನಿ ಇಲ್ಲ ನನ್ನ ಜಾತಕ ನೋಡಿ ಹೇಳಿ ಅಂತಂದರೆ ದಿಟ್ಸ್ ಎ ಕ್ವೈಟ್ ರಾಂಗ್ ಕ್ವಶನ್. ಸೊ ನೀವೇನು ಮಾಡಬೇಕು, ಜ್ಯೋತಿಷ್ಯರು ಯಾವ್ದು ಕೇಳೋದಕ್ಕೆ ಉತ್ತರ ಕೊಡಬಾರದು. ನನ್ನ ಜಾತಕದಲ್ಲಿ ನಾನು ಮದುವೆ ಮಾಡ್ಕೊತೀನ ಇಲ್ವ ಜಾತಕ ಹೇಳಿ ಅಂತಂದರೆ ಏನು ಹೇಳಬೇಕು, ದಟ್ ಈಸ್ ಎ ರಾಂಗ್ ಕ್ವಶನ್. ಮಾಡ್ಕೊತಾನ ಇಲ್ಲ ಅಂತಂಬುದು ಅವನಿಗೆ ಬಿಟ್ಟದ್ದು, ಜ್ಯೋತಿಷ್ಯ ಹೆಂಗೆ ಹೇಳುತ್ತೆ, ಆ ಡಿಸಿಷನ್ ತೊಗೋಬೇಕಾದ್ರೆ ಅವನು ಜ್ಯೋತಿಷ್ಯದಲ್ಲಲ್ಲ, ಜ್ಯೋತಿಷ್ಯದಲ್ಲಿ ಅವನು ಡಿಸಿಷನ್ ತೊಗೊಳ್ಳೋದು ಇರಲ್ಲ. ಭಗವಂತ ಗೊತ್ತಿರುತ್ತೆ ಇವನು ಯಾವ ಡಿಸಿಷನ್ ತೊಗೊಳ್ತಾನೆ ಅಂತೀರ, ಅಷ್ಟೇ ಆಗಲಿ ಜ್ಯೋತಿಷ್ಯದಲ್ಲಿ ಇವನು ಏನು ಡಿಸಿಷನ್ ತೊಗೊಂತಾನಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ನಾವು ಊಹಿಸಬಹುದು ಇವನು ಈ ಡಿಸಿಷನ್ ತೊಗೊತಾನೆ ಅಂತ, ಆದರೆ ಅವನಿಗೆ ಹೇಳೋಂಗಿಲ್ಲ. ಹೇಳಿದ್ರೆ ಏನಾಗುತ್ತೆ, ಅವನಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಿಂಗೆ ಇದೇ ಹುಡುಗಿ ಜೊತೆ ಮದುವೆ ಆಗುತ್ತೆ ಅಂತ ಅವ್ನು ಬೇರೆ ಹುಡುಗಿಯರು ನೋಡಲ್ಲ, ಆ ಹುಡುಗಿಯನ್ನೇ ನೋಡ್ತಾನೆ, ಕೊನೆಗೆ ರಿಜೆಕ್ಟ್ ಆಯ್ತು ಅಂದ್ಕೊಳ್ಳಿ ಜ್ಯೋತಿಷ್ಯ ಸುಳ್ಳು ಅಂತ ಹೇಳ್ತಾನೆ. ಅದಕ್ಕೆ ಕೆಲವೊಂದು ಎಕ್ಸಾಗರೇಟ್ ಮಾಡಿ ನಾವು ಪ್ರಿಡಿಕ್ಷನ್ಸ್ ಕೊಡಬಾರ್ದು. ಸೊ ಇಲ್ಲಿ ಈ ಜನರಲ್ ಕಾನ್ಸೆಪ್ಟ್ ಬಂದು ಹೀಗೆ ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ನಿಮಗೆ ಇಲ್ಲ ಅಂತಂದರೆ ಬೇರೆ ಜ್ಯೋತಿಷ್ಯರಿಗೆ ನಿಮಗೆ ಡಿಫ್ರೆನ್ಸ್ ಇರಲ್ಲ. ಭಾಳ ಜನ ಜ್ಯೋತಿಷ್ಯರು ಹೇಳ್ತಾರೆ ಗುರುಬಲ ಬಂದುಬಿಡ್ತದೆ ಈ ಸಲ ಮದುವೆ ಆಗುತ್ತೆ ಅಂತ ಹೇಳ್ತಾರೆ, ಮತ್ತೆ ಇನ್ನೊಂದ್ಸಲ ಬರ್ತಾರೆ ಅಯ್ಯೋ ಗುರುಬಲ ಇಲ್ಲ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ, ಮತ್ತೆ ಗುರುಬಲ ಬರುತ್ತೆ ಈ ಸಲ ಖಂಡಿತ ಮದುವೆ ಆಗೋಗ್ಬಿಡ್ತು ನೋಡ್ರಿ ಅಂತ ಹೇಳ್ತಾನೆ. ಹಾಗೆ ಹೇಳ್ತಾ ಇರ್ತಾನೆ ಪಾಪ ಅವರು, ಏನೋ ನಾವು ಪ್ರಶ್ನೆ ಮಾಡಲ್ಲ ದೇವರನ್ನು ಜ್ಯೋತಿಷ್ಯನ್ನು, ಅದು ಸುಮ್ಮನೆ ಆಗಿಬಿಡ್ತಾರೆ. ಇಲ್ಲರಿ ನೀವು ಲಾಸ್ಟ್ ಇಯರೇ ಮದುವೆ ಆಗೋಗುತ್ತೆ ಅಂತ ಹೇಳ್ರಿ, ಯಾಕೆ ಮದುವೆ ಆಗಿಲ್ಲ, ನಿಮಗೆ ಜ್ಯೋತಿಷ್ಯ ಬರೋದಿಲ್ಲ ಅಂತ ಹೇಳಿ ಹೋದವರು ಕೂಡ ಇದ್ದಾರೆ. ಪ್ರಾಬ್ಲಮ್ ಇಲ್ಲಿ ಆ ಪ್ರಿಡಿಕ್ಷನ್ ಮಾಡಿದೋ ಅಂತ ಪ್ರಾಬ್ಲಮ್, ಅವ್ನು ಸರಿಯಾಗಿ ಕಲ್ತ್ಕೊಂಡು ಜ್ಯೋತಿಷ್ಯ ಹೇಳಿದ್ರೆ ನಾವೇನು ಮಾಡೋಕ್ಕಾಗುತ್ತೆ. ಆದರೆ ಯಾರಾದರೂ ಈ ನೀವೊಂದೇ ಹೇಳಬೇಕಾಗ, ನಿಮಗೆ ಮದುವೆ ಆಗಲಿಕ್ಕೆ ಅವಕಾಶ ಇದೆ ಅಂತ ಹೇಳಬೇಕು, ಮದುವೆ ಆಗೋಗುತ್ತೆ ಅಂತ ಯಾವಾಗ ನೀವು ಹೇಳಬಾರ್ದು. ಯಾಕೆಂದರೆ ಇಟ್ಸ್ ನಾಟ್ ಪ್ರೀ ಡಿಸ್ಟೈನ್ಡ್, ಮುಂಚಿತವಾಗಿ ನಿರ್ಣಯ ಮಾಡಿದ್ದಲ್ಲ, ನಿರ್ಣಯ ತೊಗೊಳ್ಬೇಕಾದ ಅವನು. ನೋಡಪ್ಪ ನಿಂಗೆ ಒಳ್ಳೆಯ ಹುಡುಗಿ ಬರುವಂಥ ಅವಕಾಶ ಇದೆ, ಬರುವಂಥ ಅವಕಾಶ ಇದೆ ಅಂತಂದರೆ ಅವನು ಆಕ್ಸೆಪ್ಟ್ ಮಾಡಬೇಕು ಅಂತೇನಿಲ್ಲ, ಭಗವಂತ ಆಪ್ಷನ್ ಕೊಡ್ತಾನೆ, ಅದು ಆಕ್ಸೆಪ್ಟ್ ಯಾರು ಮಾಡಬೇಕು ಅವನೇ ಮಾಡಬೇಕು.
ಅವನು ಮಾಡಲ್ಲ ಅಂತಂದರೆ ಅದು ಸ್ವಂತ ದೋಷ, ಸ್ವಯಂಕೃತ ಅಪರಾಧ ಆಗುತ್ತೆ. ಹೊತ್ತು ಜ್ಯೋತಿಷ್ಯನಿಗಾಗಲಿ ಅವನ ಜಾತಕದಲ್ಲಾಗಲಿ ಯಾವ ಲೋಪ ಇರಲ್ಲ. ಇದು ಫಸ್ಟು ತಿಳ್ಕೊಳ್ಳಿ. ನೀವು ಯಾವುದೇ ಪ್ರಶ್ನೆ ಕೇಳಿ, ಚಾನ್ಸಸ್ ಇದೆ, ಮೋರ್ ಚಾನ್ಸಸ್ ಲೆಸ್ ಚಾನ್ಸಸ್, ಇದೆರಡನ್ನೇ ಬಳಸಿ. ಎಸ್ ನೋ ಎರಡನ್ನು ಬಳಸಬೇಡಿ. ಮೋರ್ ಚಾನ್ಸಸ್, ನಿಮಗೆ ಅವಕಾಶಗಳು ಜಾಸ್ತಿ ಇದೆ. ಅವಕಾಶಗಳು ಜಾಸ್ತಿ ಇದೆ ಅಂತಂದರೆ ಅವಕಾಶ ಇಲ್ಲದಿರೋ ಕೂಡ ಒಂದು ಆಪ್ಷನ್ ಇದೆ. ಯಾವುದೋ ಒಂದು ಮುಖಾಂತರವಾಗಿ ಅವಕಾಶ ಇಲ್ಲದೆ ಹೋಗದೇ ಇರ್ಬೋದು. ಆದರೆ ನಾವೇನು ಮಾಡ್ತೀವಿ, ಮ್ಯಾಕ್ಸಿಮಮ್ ಪರ್ಸೆಂಟ್ ಅವಕಾಶ ಇದೆ. ಅವನು ಡಿಸಿಷನ್ ಏನಾದರೂ ನೆಗೆಟಿವ್ ಆಗಿ ತೊಗೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಅವನು ಫಾರಿನ್ಗೆ ಹೋಗ್ತಾನೆ ಅಂತ ಕೇಳ್ತೀವಿ, ನಾವು ಫಾರಿನ್ಗೆ ಹೋಗ್ತೀಯಪ್ಪ ನೀವು ಅಂತ ಹೇಳ್ತೀವಿ, ಅವಕಾಶ ಇದೆ ಜಾತಕದ ಪ್ರಕಾರ ಅಂತ ಹೇಳ್ತೀವಿ. ಅವನ್ನೆಲ್ಲ ರೆಡಿ, ಎಲ್ಲ ರೆಡಿ ಆಯಿತು, ಕೊನೆಗೆ ನನಗೆ ಮೂಡಿಲ್ಲ, ನಾನು ಹೋಗಲ್ಲ ಅಂತಂದರೆ ಅವಾಗ ಲೋಪ ಯಾವುದು, ಜ್ಯೋತಿಷದ್ದ ಜಾತಕದ್ದ ಅಲ್ವೇ ಅಲ್ಲ. ಸೊ ಇದು ಜನರಲ್ ಪ್ರಶ್ನೆಗಳಿಗೆ ನೀವು ಉತ್ತರ ಪ್ರಿಪೇರ್ ಮಾಡಿಟ್ಟುಕೊಳ್ಳಿ. ಯಾಕೆಂದರೆ ನಿಮಗೆ ಕಾನ್ಸೆಪ್ಟ್ ಹೇಳೋದು ಇಟ್ಸ್ ನಥಿಂಗ್ ಬಟ್ ನೀವು ಒಂದು ಪುಸ್ತಕ ನೋಡಿ ಜ್ಯೋತಿಷ್ಯವನ್ನು ಕಲಿಬೋದು. ಆದರೆ ಟೆಕ್ನಿಕ್ಸ್ ಎಂಬುದು ನಿಮಗೆ ಕಲಿಬೇಕಂತಂದರೆ ಇಲ್ಲೇ ಕಲಿಬೇಕಾಗುತ್ತೆ. ನೀವು ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಇಂಥ ಪ್ರಶ್ನೆಗಳನ್ನೆಲ್ಲ ನೀವು ಗ್ಯಾದರ್ ಮಾಡ್ತಾ ಇರಿ. ಮದುವೆ ವಿಚಾರದಲ್ಲಿ ಯಾರು ಎಂಥ ಎಂಥ ಪ್ರಶ್ನೆಗಳು ಕೇಳ್ಬೋದು, ಅದಕ್ಕೆ ಉತ್ತರ ಏನು ಹೇಳಬೇಕು, ಅದು ಪ್ರಿಪೇರ್ ಆಗಬೇಕು. ಅದು ಅನುಭವದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಯಾರಾದರೂ ಜಾತಕವನ್ನು ಕೊಡ್ತಾ ನಮ್ಮ ಮಗಳಿಗೆ ಇನ್ನೂ ಮದುವೆ ಆಗ್ತಾ ಇಲ್ಲ, ಇನ್ನೂ ಮದುವೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಪ್ರಾಬ್ಲಮ್ ಎಲ್ಲಿದೆ, ಜಾತಕದಲ್ಲಿದೆಯೋ ಇವರಲ್ಲಿದೆಯೋ? 90% ಪ್ರಾಬ್ಲಮ್ ಪುರುಷ ಪ್ರಯತ್ನದಲ್ಲಿ ಇರುತ್ತೆ, ಈ ಫ್ಯೂ ಪರ್ಸೆಂಟ್ ಪ್ರಾಬ್ಲಮ್ ಮಾತ್ರ ಜಾತಕದಲ್ಲಿರುತ್ತೆ. ಸೊ ಇವತ್ತಿನ ದಿನ ಏನಾಗುತ್ತೆ, ಪಾಪ ಹುಡುಗರಿಗೆ ಇವು ಹುಡುಗಿಯರು ಸಿಗೋದು ಕಷ್ಟ. ಪಾಪ ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ, ಹುಡುಗಿಯರು ಸಿಗಲ್ಲ. ಈಗ ಬೆಂಗಳೂರಲ್ಲಿ ಕೂಡ ಭಾಳ ಜನ ಬರ್ತಾ ಇರ್ತಾರೆ, ಹುಡುಗರು ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ ಆಚಾರ್ಯ, ಹುಡುಗಿಯೇ ಸಿಗ್ತಾ ಇಲ್ಲ, ನಮ್ಮ ಮಗನ ಮದುವೆ ಆಗುತ್ತಾ ಇಲ್ಲವೋ ಹೇಳ್ಬಿಡಿ ಅಂತ ಹೇಳ್ತಾರೆ. ಜಾತಕದಲ್ಲಿ ನೋಡಿದ್ರೆ ಮದುವೆ ಯೋಗ ಚೆನ್ನಾಗೇ ಇರುತ್ತೆ, ಗುರುಬಲ ಇರುತ್ತೆ, ಎಲ್ಲ ಇರುತ್ತೆ, ಮತ್ತು ಯಾಕೆ ಆಗ್ತಾ ಇಲ್ಲ? ಅವಾಗ ನೋಡಬೇಕು ಪರಿಸ್ಥಿತಿಗಳು, ಇವ್ರು ಹೇಗೆ ಟ್ರೈ ಮಾಡ್ತಾ ಇದ್ದಾರೆ ನೋಡಬೇಕು. ಅವನು ಓದಿ ಏನು ಉದ್ಯೋಗ ಮಾಡ್ತಿದ್ದಾನೆ, ಒಂದು ಸಣ್ಣ ಒಂದು ಉದ್ಯೋಗ ಮಾಡ್ತಿದ್ದಾನೆ, ಕ್ಲರ್ಕ್ ಉದ್ಯೋಗ ಮಾಡ್ತಿದ್ದಾನೆ, ಏನು ಕ್ವಾಲಿಫಿಕೇಷನು, ಪ್ಲಸ್ ಟು ಅಥವಾ ಡಿಗ್ರಿ? ಪ್ಲಸ್ ಟು ಡಿಗ್ರಿ ಇದ್ದವರಿಗೆ ಸಿಟಿಯಲ್ಲಿ ಎಲ್ಲಿ ಸಿಗುತ್ತೆ ಹೇಳಬೇಕು. ನೀವು ಹಳ್ಳಿ ಕಡೆ ಹುಡುಕಬೇಕಮ್ಮ, ಇಲ್ಲಿ ಸಿಗೋದಿಲ್ಲ ಅಂತ ಜನರಲ್ ಗೈಡೆನ್ಸ್ ಕೊಡಬೇಕಾಗತ್ತೆ. ಎಲ್ಲವನ್ನು ಜ್ಯೋತಿಷ್ಯದಲ್ಲಿ ಗೈಡೆನ್ಸ್ ಸಿಗೋದಲ್ಲ, ನಮಗೆ ಜನರಲ್ ಗೈಡೆನ್ಸ್ ಕೊಟ್ಟು ಇಲ್ಲ ಇಂಥ ಕಡೆ ಹುಡುಕಬೇಡಿ, ಈಗಿನ ಕಾಲದಲ್ಲಿ ಹುಡುಗಿಯರು ಸಿಗೋದು ತುಂಬ ಕಷ್ಟ, ನೀವು ಈ ನಿಮ್ಮ ಕ್ವಾಲಿಫಿಕೇಷನ್ ಇಲ್ಲಿ ಹುಡುಗಿಯರು ಓಕೆ ಆಗಲ್ಲ, ನೀವು ಹಳ್ಳಿಗೆ ಹೋಗಿ, ಹಳ್ಳಿಯಲ್ಲಿ ಅಂತ ನಿಮಗೆ ಅನುಕೂಲ ಆದಂಥ ಹುಡುಗಿಯನ್ನು ನೋಡಿ, ನಿಮಗೆ ರಿಕ್ವೈರ್ಮೆಂಟ್ಸ್ ಅಂತ ಹುಡುಗಿಯನ್ನು ಸಿಕ್ಕೊಂಡ್ರೇ ಆಗತ್ತೆ ಅಂತ ಹೇಳಬೇಕಾ? ಇಲ್ಲ ರೀ, ನಮ್ಮ ಮಗ ತುಂಬ ಚೆನ್ನಾಗಿರೋಳೆ ಬೇಕು, ಉದ್ಯೋಗ ಮಾಡೋಳೆ ಬೇಕಂದ್ರೆ ಹೆಂಗೆ ಸಿಗತ್ತೆ? ಇಟ್ಸ್ ಅ ರಾಂಗ್, ಹೀಸ್ ಟೇಕಿಂಗ್ ರೈಟ್ ಡಿಸಿಷನ್ ಹಿಂಗೆ ಇನ್ ಎ ರಾಂಗ್ ಪ್ಲೇಸ್. ಸೊ ಈ ಥರ ಜನ್ರಲ್ ಕ್ವೆಶನ್ಸ್ ಕೂಡ ಕೇಳ್ತಾರೆ, ಅದನ್ನು ಎಲ್ಲವನ್ನ ನೀವು ಜ್ಯೋತಿಷದಲ್ಲಿ ನೋಡಿದ್ರೆ ನಿಮಗೆ ಆನ್ಸರ್ ಸಿಗಲ್ಲ. ನೀವು ಫಸ್ಟ್ ಅವನು ಪ್ರಶ್ನೆ ಕೇಳೋ ಕಲಕ್ಕೆ ನೀವು ಜಡ್ಜ್ಮೆಂಟ್ ಮಾಡಬೇಕು, ವೆದರ್ ಇಟ್ ಈಸ್ ಆಸ್ಟ್ರಲಾಜಿಕಲ್ ಕ್ವೆಶನ್ ಆರ್ ಇಂಡಿವಿಜುವಲ್ ಕ್ವೆಶನ್. ಫಸ್ಟು ಜಡ್ಜ್ಮೆಂಟ್ ಮಾಡಿ, ಇದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟದ್ದ, ಜ್ಯೋತಿಷ್ಯರಲ್ಲಿ ನೋಡುವಂಥ ಪ್ರಶ್ನೆಗೇನ, ಅಥವಾ ಅವನು ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಜ್ಯೋತಿಷ್ಯದ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಅವನ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಬೇಕು. ಒಂದೇ ಪ್ರಶ್ನೆ, ನನ್ನ ಮಗಳಿಗೆ ಮದುವೆ ಆಗುತ್ತೆ ಇಲ್ಲ ಹೇಳ್ರಿ ಅಂತ ಹೇಳ್ತಾರೆ. ಇದರಲ್ಲಿ ಕೆಲವೇ ಸ್ವಲ್ಪ ಪರ್ಸೆಂಟ್ ಮಾತ್ರವೇ ನಿಮಗೆ ಜ್ಯೋತಿಷ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಅವನಿಗೆ ಗುರುಬಲ ಇದೆಯಾ ಇಲ್ವಂತ ನೋಡ್ತೀವಿ, ಅವನಿಗೆ ದಶೆ ಒಳ್ಳೆದು ನಡೀತಾ ಇದೆ ನೋಡ್ತೀವಿ, ಅಧಿಪತಿ ಹೇಗಿದ್ದಾನೆ ಅಂತ ನೋಡ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು, ಅಸಲು ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮದುವೆಗೆ ಅಂತ ನೋಡಬೇಕು. ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಹುಡುಗಿನ ನೋಡ್ತಾ ಇದ್ದೀರಾ ಅಂತ ನೋಡಿ. ಇಲ್ಲರಿ ನಾವಿನ್ನೂ ಟ್ರೈ ಮಾಡ್ತಾ ಇಲ್ಲ, ಟ್ರೈ ಮಾಡಿದ್ರೆ ಇನ್ನು ಹೆಂಗಾಗುತ್ತೆ? ಪುರುಷ ಪ್ರಯತ್ನ ಬೇಕಲ್ವಾ? ಇಲ್ಲರಿ ಟ್ರೈ ಮಾಡ್ತಾ ಇದ್ದೀವಿ, ಸಿಗ್ತಾಯಿಲ್ಲ. ಸರಿ, ನೀವು ಹೇಗೆ ಟ್ರೈ ಮಾಡ್ತಾ ಇದ್ದೀರಿ ಹೇಳಿ. ಇಲ್ಲರಿ ನಾಲ್ಕೈದು ಕಡೆ ರಿಜಿಸ್ಟರ್ ಮಾಡಿಸಿವ್ರಿ, ಯಾರು ಹುಡುಗಿಯರು ಬರ್ತಾ ಇಲ್ಲ, ಬರಲದ್ದಾಗ ನೀವೇ ಹೋಗಬೇಕು. ಈ ಥರ ಜನ್ರಲ್ ಗೈಡೆನ್ಸ್ ಕೂಡ ಕೊಡಬೇಕು. ದಿಸ್ ಇಸ್ ಕಾಲ್ಡ್ ಕೌನ್ಸಿಲಿಂಗ್. ಅವರನ್ನು ಕರೆಕ್ಟ್ ಪಾತಲ್ಲಿ ಕಳಿಸ್ಬೇಕಾಗತ್ತೆ. ಓನ್ಲಿ ಪ್ರಿಡಿಕ್ಷನ್, ಜಾತಕ ನೋಡಿ ಈ ಗ್ರಹ ವೀಕ್ ಆಗಿದೆ, ಈ ಗ್ರಹ ಸ್ಟ್ರಾಂಗ್ ಆಗಿದೆ, ಇದು ನಾವೇನು, ನಮ್ಮ ಸಿಟಿ ಲೈಫಲ್ಲಿ ಸಾವಿರಾರು ಜನ ಜ್ಯೋತಿಷ್ಯರಿದ್ರು, ಅವರೇ ಹೇಳ್ತಾರೆ ಆ ಕೆಲಸ, ನಾವೇಗೆ ಬೇಕಾಗಿದೆ ಅದಕ್ಕೆ ಜ್ಯೋತಿಷ್ಯಕ್ಕೆ? ಅಟ್ಲೀಸ್ಟ್ ಅವ್ರಿಗಿಲ್ಲದ್ರೂ ನಮ್ಮ ನೆಕ್ಸ್ಟ್ ಜನ್ರೇಷನ್, ನಮ್ಮ ಮಕ್ಕಳು, ಮೊಮ್ಮಕ್ಕಳಿಗೆ ಹೇಳಬೇಕಾದ್ರೂ ಕೂಡ ನಾವು ಈ ಥರದ ಆಲೋಚನೆಗಳು ಮಾಡಿ ನಾವು ಪ್ರಿಪೇರ್ ಆಗಬೇಕು. ಸೊ ಇದು ಮದುವೆ ವಿಚಾರದಲ್ಲಿ ಬರುವಂಥ ಜನ್ರಲ್ ಕ್ವೆಶನ್ಸ್. ಇನ್ನೂ ಮುಗಿದಿಲ್ಲ, ಇದ್ರ ಬಗ್ಗೆ ಇನ್ನೂ ತುಂಬ ವಿಶೇಷ ಇದೆ. ಆದರೆ ಇವತ್ತಿನ ಜನ್ರಲ್ ಇಂಟ್ರಡಕ್ಷನ್ ಇಲ್ಲಿವರೆಗೂ ಸಾಕು. ನೆಕ್ಸ್ಟ್ ಕ್ಲಾಸ್ ನಾನು ಸ್ವಲ್ಪ ಜಾತಕದಲ್ಲಿ ಹೇಗೆ ನೋಡಬೇಕು, ಈ ವಿವಾಹ ವಿಚಾರದಲ್ಲಿ ಸಪ್ತಮ ಸ್ಥಾನ ಏನು ಇಂಡಿಕೇಟ್ ಮಾಡುತ್ತೆ, ಹೇಗೆ ನೋಡಬೇಕು ಅಂತ ಓದೋಣ. ನೋಡಿ, ಬೇರೆ ವಿಚಾರಗಳೆಲ್ಲ ಕೂಡ ಒಬ್ಬರಿಗೆ ಸಂಬಂಧಪಟ್ಟದ್ದೆ, ಮದುವೆ ಎಂಬುದು ಟೂ ಲೈಫ್ಸ್ಗೆ ಸಂಬಂಧಪಟ್ಟದ್ದು. ಅದಕ್ಕೋಸ್ಕರ ನೀವು ಎರಡು ಆ್ಯಂಗಲಲ್ಲಿ ನೋಡಬೇಕಾಗತ್ತೆ. ಸೊ ಹಾಗಾಗಿ ನಾವು ನೆಕ್ಸ್ಟ್ ಕ್ಲಾಸ್ ಈ ಪ್ರಿಡಿಕ್ಷನ್ ಪಾರ್ಟನ್ನು ಶುರು ಮಾಡೋಣ. ಪ್ರಿಡಿಕ್ಷನ್ ಪಾರ್ಟ್ ಶುರು ಮಾಡಿದ ಮೇಲೆ ಆಮೇಲೆ ಈ ಥರ ಜನ್ರಲ್ ಕ್ವೆಶನ್ಸನ್ನು ನಾನು ಮಧ್ಯ ಮಧ್ಯದಲ್ಲಿ ಹೇಳ್ತಾ ಮಾಡ್ತೀನಿ. ಬಟ್ ದಿಸ್ ಈಸ್ ವೆರಿ ಬಿಗ್ ಕಾನ್ವರ್ಸೇಷನ್. ಇದು ಸಪ್ತಮ ಸ್ಥಾನ ಅಂತಂಬೋದು
ಒಂದು 2 ಡೇಸಲ್ಲಿ 3 ಡೇಸಲ್ಲಿ ಕಂಪ್ಲೀಟ್ ಆಗುವಂಥ ಸಬ್ಜೆಕ್ಟ್ ಅಲ್ಲ. ಪರ್ಫೆಕ್ಟಾಗಿ ಹೆಚ್ಚು ವಿಷಯ ನಮಗೆ ಬೇಕು ಅಂತಂದರೆ ಟೇಕ್ಸ್ 10 to 15 ಕ್ಲಾಸಸ್ ಪರ್ಫೆಕ್ಟಾಗಿ. ಅಂದರೆ ಇವತ್ತಿನ ಸ್ಥಿತಿಯನ್ನು ನೋಡಿ ಆಮೇಲೆ ನೀವು ಅಧ್ಯಯನ ಮಾಡೋದು ಮತ್ತೆ ಇದೆ. ಇದು ಬೋಲಿ ಇಂಟರ್ ನಾನು ಹೇಳುವಂಥ ಅನುಭವಗಳಷ್ಟೇ, ನಾನು ಹೇಳುವಂಥ ಶೇರ್ ಮಾಡುವ ಅನುಭವಗಳು ಒಂದು 10 to 15 ಕ್ಲಾಸ್ ಆಗುತ್ತೆ. ಮತ್ತೆ ಅದರ ಮೇಲೆ ನೀವು ರಿಸರ್ಚ್ ಮಾಡಿ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಸೋ ಮಚ್ ಟೈಮ್. ಬಟ್ ತಿಳ್ಕೋಬೇಕಾದ್ರೆ ಜಾಸ್ತಿ ಇದೆ. ಇಲ್ಲ ಬರೀ ಜ್ಯೋತಿಷ್ಯದಲ್ಲಿ ಹೇಗೆ ನೋಡಬೇಕು, ವಿವಾಹ ಉದ್ಯೋಗಕ್ಕೆ ವಿದ್ಯೆಗೆ ಹೇಗೆ ನೋಡಿದೆಯೋ ಹಾಗೆ ನೋಡಿದ್ರೆ ಸಾಕು ಅಂತಂದರೆ ಇಟ್ ಟೇಕ್ಸ್ ಮಿನಿಮಮ್ 2 to 3 ಡೇಸ್ ಕ್ಲಾಸ್ ಅಷ್ಟೇ, ಮುಗಿದಾಯ್ತು. ಬಟ್ ಹೆಚ್ಚಿನ ವಿಚಾರ ಸಮಸ್ಯೆಗಳು ಇದರಿಂದಲೇ ಬರೋದ್ರಿಂದ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋದು ಉತ್ತಮ. ಜ್ಯೋತಿಷ್ಯ ಬೇಗ ಕಂಪ್ಲೀಟ್ ಮಾಡಬೇಕು ಅಂತಂಬ ಉದ್ದೇಶ ಇಲ್ಲದಿದ್ದರೆ ನಾನು 15 ಕ್ಲಾಸಸ್ಸು ಹೇಳ್ತೀನಿ. ಇಲ್ಲ ನೀವೇನಾದರೂ ಡೆಡ್ ಲೈನ್ ಇಟ್ಕೊಂಡಿದ್ರೆ ನಾನು ಬೇರೆ ನಂಗೆ ಕಮಿಟ್ಮೆಂಟ್ಸ್ ಇದೆ, ಇದು ಇಲ್ಲಿಗೆ ಇಷ್ಟು ಕ್ಲಾಸಸ್ಲೇ ಕಂಪ್ಲೀಟ್ ಮಾಡಿ ಪರವಾಗಿಲ್ಲ, ನಮಗೆ ಕಾನ್ಸೆಪ್ಟ್ ಹೇಳಿದ್ರೆ ಸಾಕು ಅಂತಂದರೆ ಐ ವಿಲ್ ಕಂಡೆನ್ಸ್ ದ ಕ್ಲಾಸಸ್ ಅಕಾರ್ಡಿಂಗ್ ಟು ಯುವರ್ ಟೈಮ್ ಶೆಡ್ಯೂಲ್. ನೀವು ಆ ಥರ ಕೂಡ ನಾನು ಹೇಳಲಿಕ್ಕೆ ಅವಕಾಶ ಇದೆ. ನೀವು ಇದನ್ನು ನಿಮಗೆ ನಮಗೆ ವಾಟ್ಸ್ಯಾಪಲ್ಲಿ ನನಗೆ ಅಪ್ಡೇಟ್ ಮಾಡಿ. ಸೊ ಇದು ಇವತ್ತಿನ ದಿನ ಪಾಠ. ಮತ್ತು ಬರುವಂಥ ಶುಕ್ರವಾರ ಇವತ್ತು ನಮಗೆ ಬಟ್ ಸ್ವಲ್ಪ ಪರ್ಸನಲ್ ನನಗೆ ಡ್ಯೂಟೀಸ್ ಇರೋದರಿಂದ ನಾನು ಪೋಸ್ಟ್ಪೋನ್ ಮಾಡಿದ್ದಾಯಿತು. ನೆಕ್ಸ್ಟ್ ಶುಕ್ರವಾರ ನಾವು ಯಥಾ ರೀತಿ ಪಾಠವನ್ನು ನಾವು ಮುಂದುವರಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.